हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणी पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दातर बर युतीर्प महेन्द्र गोप्तन नोडुवे। गोप्त दातर बर युतीर्प महेन्द्र गोप्तन नोडुवे। प्रश्न वर्षव करयुतीर्प नरेन्द्र वादव नालिते। संजयागलु तव कि पुदु मन दक्षिणेश्वर यात्रिगे अत्त केशव चंद्रसेन न भक्ति न मनव काणुवे। अत्त केशव चंद्रसेन न भक्ति न मनव काणुवे। इत्तमत्त गिरीश घोषन चंद्र चित्त दिकयुवे। संजयागलु तव कि पुदु मन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಮಾಯೆ ಬಾಗಿಲನ್ನು ಬಿಟ್ಟು ನಿಲ್ಲದವರೆಗೆ ಭಗವಂತನ ದರ್ಶನ ದೊರೆಯುವುದಿಲ್ಲ. ಒಮ್ಮೆ ರಾಮ ಸೀತೆ ಲಕ್ಷ್ಮಣ ಜೊತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ರು. ಮುಂದುಗಡೆ ರಾಮ, ಮಧ್ಯೆ ಸೀತೆ, ಹಿಂದುಗಡೆ ಲಕ್ಷ್ಮಣ. ಸೀತೆ ಮಧ್ಯೆ ಇದ್ದುದರಿಂದ ಲಕ್ಷ್ಮಣ ರಾಮನನ್ನ ನೋಡೋದಕ್ಕಾಗಲಿಲ್ಲ. ಅದೇ ರೀತಿ ಮಾಯೆ ಮಧ್ಯೆ ಇರುವುದರಿಂದ ಜೀವಾತ್ಮನಿಗೆ ಪರಮಾತ್ಮನ ದರ್ಶನ ದೊರೀತಾ ಇಲ್ಲ ಅಂತ ಹೇಳ್ತಾ ಮಣಿಮಲ್ಲಿಕ ಅನ್ನುವ ಭಕ್ತನಿಗೆ ಹೇಳ್ತಾರೆ. ಆದರೆ ಭಗವಂತ ಕೃಪೆ ಮಾಡಿದ ಅಂದ್ರೆ ಮಾಯೆ ಬಾಗಿಲು ಬಿಟ್ಟು ನಿಂತುಕೊಂಡು ಬಿಡ್ತಾಳೆ. ಸಂದರ್ಶನಕಾರ ಎದುರು ಬಂದು ನಿಂತುಕೊಂಡ್ರೆ ದ್ವಾರಪಾಲಕ ತನ್ನ ಯಜಮಾನನಿಗೆ ತಿಳಿಸ್ತಾನೆ, ಹುಕುಂ ಕೊಡಿ ಒಳಗೆ ಬಿಟ್ಟು ಬಿಡ್ತೇನೆ ಅಂತ. ದ್ವಾರಪಾಲಕ ಇದಾನಲ್ಲ, ಅವನಿಂದಾಗಿ ಸಂದರ್ಶನಕಾರನಿಗೆ ಮನೆಯ ಯಜಮಾನನನ್ನು ನೋಡೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಯಾಕೆ? ದ್ವಾರಪಾಲಕ ತಡೆದು ನಿಲ್ಲಿಸಿ ಬಿಡ್ತಾನೆ. ಆದರೆ ಅದೇ ದ್ವಾರಪಾಲಕ ಯಜಮಾನನನ್ನ ಕೇಳ್ತಾನೆ, ಹುಕುಂ ಕೊಡಿ ಒಡಕ್ಕೆ ಬಿಡ್ತೇನೆ ಅವನನ್ನ. ಅವನು ಹುಕುಂ ಇಲ್ಲದೇನೆ ಇವನು ಆ ಸಂದರ್ಶನಕಾರನನ್ನ ಒಳಗಡೆ ಬಿಟ್ಕೊಡುವ ಇಲ್ವಂತೆ. ಇದೊಂದು ಹೊಸ ಉದಾಹರಣೆಯನ್ನು ಶ್ರೀರಾಮಕೃಷ್ಣ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ರಾಮ ಲಕ್ಷ್ಮಣ ಸೀತೆಯನ್ನ ಉದಾಹರಣೆಯನ್ನು ಕೂಡ ಅದು ಹಳೆಯದಾಗಿದೆ ನಮಗೆ, ಈಗ ಇದೊಂದು ಹೊಸ ಉದಾಹರಣೆ. ಸೀತೆಯ ಮಾಯೆ ಅವಳ ನಡುವೆ ಇದ್ದಾಳೆ. ಲಕ್ಷ್ಮಣನೇ ಜೀವಾತ್ಮ, ರಾಮನೇ ಪರಮಾತ್ಮ, ಮಾಯೆ ಮಧ್ಯೆ ಇದ್ದುದರಿಂದ ಈ ಜೀವಾತ್ಮನಿಗೆ ಆ ಪರಮಾತ್ಮನ ದರ್ಶನ ಸಾಧ್ಯ ಹೇಗೆ ಆಗಲಿಲ್ವೋ, ಹಾಗೇನೇನೆ ಈ ದ್ವಾರಪಾಲಕ ಅಂತ ಹೇಳ್ತಕ್ಕಂಥವನಲ್ಲಿ ನಿಂತದ್ರಿಂದ ಸಂದರ್ಶನಕಾರನಿಗೆ ಹೇಗೆ ಮನೆ ಯಜಮಾನನ ದರ್ಶನವಾಗ್ತಾ ಇಲ್ವೋ, ಅದೇ ರೀತಿಯಲ್ಲಿ ಈ ಮಾಯೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಎಲ್ಲರ ಮಧ್ಯದಲ್ಲಿ ನಿಂತಿದೆ. ಅದು ನಮಗೂ ಪರಮಾತ್ಮನಿಗೂ ನಡುವೆ ನಿಂತಿದೆ ಅಷ್ಟೇ ಅಲ್ಲ, ನಮ್ಮಲ್ಲಿಯೂ ಪರಸ್ಪರರ ನಡುವೆ ನಿಂತಿದೆ. ಆದ್ರಿಂದನೇ ಅವನು ಯಾರು ಅಂತ ಇವನಿಗೆ ಅರ್ಥ ಆಗುತ್ತಾ ಇಲ್ಲ, ಇವನು ಯಾರು ಅಂತ ಅವನಿಗೆ ಅರ್ಥ ಆಗುತ್ತಾ ಇಲ್ಲ. ಕಣ್ಣಾರೆ ಕಂಡರೂ ಕೂಡ ಒಬ್ಬರನ್ನೊಬ್ಬರು ಅರಿಯದಂತೆ ಮಾಡಿಬಿಡ್ತಾ ಇದೆ. ಕಣ್ಣಾರೆ ಕಂಡರೂ ಕೂಡ ನಮಗೆ ಮನುಷ್ಯರನ್ನ ಪರಿಚಯಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಬ್ಬ ಸಭ್ಯನನ್ನ ನಾವು ಬಗೆ ಬಗೆಯ ದೂರುಗಳಿಗೆ ಗುರಿ ಮಾಡಿಬಿಡ್ತೇವೆ, ಅಥವಾ ಒಂದು ಸಭ್ಯನನ್ನ ಯಾವುದೋ ಅಸಭ್ಯ ಭಾಷೆಯಿಂದ ನಾವು ಮಾತನಾಡಿಬಿಡ್ತೇವೆ. ಕಾರಣ ಅವನಲ್ಲಿರತಕ್ಕಂಥ ಸಭ್ಯತೆಯನ್ನ ನಾವು ಗುರುತಿಸುವುದಕ್ಕೆ ಸಾಧ್ಯವಾಗದಂತಹ ಒಂದು ಬಗೆಯ ಮಾಯೆಯ ಪರೆ ನಮ್ಮ ಮನಸ್ಸಿನಲ್ಲಿ ಇರೋದ್ರಿಂದ ನಮಗೆ ಒಂದು ಇನ್ನೊಂದಾಗಿ ಕಂಡುಬಿಡುತ್ತದೆ. ಸಭ್ಯ ಅಸಭ್ಯನಾಗಿ ಕಾಣ್ತಾನೆ, ಅಸಭ್ಯ ಸಭ್ಯನಾಗಿ ಕಾಣ್ತಾನೆ, ಸಜ್ಜನ ದುರ್ಜನನಾಗಿ ಕಾಣ್ತಾನೆ, ದುರ್ಜನ ಸಜ್ಜನನ್ನಾಗಿ ಕಾಣ್ತಾನೆ. ಎಷ್ಟೋ ಜನ ದುರ್ಜನರಿಗೆ ಮೋಸ ಹೋಗಿ, ದುರ್ಜನರ ಮಾತಿಗೆ ಬಲಿಬಿದ್ದು ಮೋಸ ಹೋಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಂತಹ ಪರಿಸ್ಥಿತಿಗಳು ಬಹಳ ಇವೆ. ಆದ್ರಿಂದ ಈ ಮಾಯೆ ತಿಳ್ತಕ್ಕಂಥದ್ದು ನಮಗೂ ಭಗವಂತನಿಗೂ ನಡುವೆ ಇದ್ದು
ಸತ್ಯ ದರ್ಶನ ಮಾಡುವಲ್ಲಿ ಸ್ವಲ್ಪ ತೊಂದರೆ ಕೊಡ್ತದೆ ಅಷ್ಟೇ ಅಲ್ಲ, ನಮ್ಮ ನಮ್ಮಲ್ಲೂ ಅದು ಆಗ್ತಾ ಇದೆ. ಇದನ್ನು ನಾವು ಕಂಡುಕೊಳ್ಬಹುದು. ಎಷ್ಟೋ ಸಲ ನಾನೊಂದು ಮಾತನ್ನು ಹೇಳ್ತಾ ಇರ್ತೇನೆ, ಯಾರಾದರೂ ನಮ್ಮನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥರಾದಾಗ ಅವರ ಕುರಿತಾಗಿ ನಾನು ಹೇಳ್ತೇನೆ, ಒಬ್ಬ ಮನುಷ್ಯನನ್ನೇ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಈತ ಇನ್ನು ಭಗವಂತನನ್ನ ಅರ್ಥ ಮಾಡಿಕೊಳ್ಳೋದುಂಟೆ? ಇನ್ನು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದುಂಟೆ? ಮನುಷ್ಯ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದ್ದಾನೆ, ಅವನ ಮಾತಿನ ಮೂಲಕ, ಅವನ ನಡೆನುಡಿಗಳ ಮೂಲಕ, ಅವನ ಜೊತೆ ಒಡನಾಡುವುದರ ಮೂಲಕ ಅವನು ಯಾರು ಅಂತ ತಿಳಿಬಹುದಾಗುತ್ತೆ. ಆದರೂ ತಿಳಿಯುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಮ್ಮ ಕೈಲಿ. ಇನ್ನು ಕಣ್ಣಿಗೆ ಕಾಣದೇ ಇರತಕ್ಕಂತಹ, ಪಂಚೇಂದ್ರಿಯಗಳಿಗೆ ಗೋಚರವಾಗದೇ ಇರತಕ್ಕಂತಹ, ಮನಸ್ಸಿಗೂ ಕೂಡ ಗೋಚರವಾಗದೇ ಇರತಕ್ಕಂತಹ ಪರಮಾತ್ಮನ ಉದ್ದಗಲ ಆಳವನ್ನು ನಾವು ಅರಿತುಕೊಳ್ಳೋದಕ್ಕೆ ಸಾಧ್ಯವೇ? ಹಾಗೆ ಸಾಧ್ಯವಾಗದಂತೆ ಮಾಡಿದಂತಹದ್ದು ಯಾವುದು? ನಮ್ಮ ಅಜ್ಞಾನ ಅಂತಿರ್ತಕ್ಕಂತಹದ್ದು ಒಂದಾದ್ರೆ, ಆ ಅಜ್ಞಾನಕ್ಕೆ ಕಾರಣವಾದಂತಹ ಮಾಯೆ ಇನ್ನೊಂದು. ಮಾಯೆ ಇದೊಂದು ಅದ್ಭುತವಾದಂತಹ ಚಮತ್ಕಾರ ಭಗವಂತನದ್ದು. ಈ ಮಾಯೆ ಇದೆ, ಎಲ್ಲಿದೆ ಅಂತ ಯಾರಿಗೂ ಹೇಳೋದು ಸಾಧ್ಯವಿಲ್ಲ. ಭಗವಂತ ಹೇಗೆ ಅಜ್ಞಾತವಾಗಿ ಇದ್ದಾನೋ ಅವನ ಮಾಯೆಯೂ ಕೂಡ ಅಜ್ಞಾತವಾಗಿಯೇ ಇದೆ. ಕಣ್ಣಿಗೆ ಕಾಣದೇನೇನೆ, ಅದೃಶ್ಯವಾಗಿ ಇದ್ದುಕೊಂಡೇನೇನೆ ನಮ್ಮನ್ನೆಲ್ಲ ಕೊಲ್ತಾ ಇದೆ. ಅದು ಘಟೋದ್ಗಜ ಘಟೋದ್ಗಜ ಅಂತ ಅವನನ್ನು ಮುಂದೆ ನೀವು ನೋಡ್ಲಿಕ್ಕಿದ್ದೀರಿ ಟಿವಿನಲ್ಲಿ. ಅವನು ಅದೃಶ್ಯನಾಗಿ ಯುದ್ಧ ಮಾಡ್ತಾನೆ. ಅವನು ರಾಕ್ಷಸ ಕುಲದವನಾದ್ರಿಂದ ಅವನಿಗೆ ಆ ಶಕ್ತಿ ಇತ್ತು. ಕಣ್ಣಿಗೆ ಕಾಣಿಸುವುದಿಲ್ಲ, ಬಾಣಗಳು ಮಾತ್ರ ಬಂದು ಬೀಳ್ತಾ ಇರುತ್ತವೆ. ಆ ಸಂದರ್ಭದಲ್ಲಿ ಕರ್ಣ ತನ್ನ ಶಕ್ತಿ ಆಯುಧವನ್ನ ಎಸೆದು ಅವನನ್ನು ಸಾಯಿಸಬೇಕಾಗುತ್ತದೆ. ಆ ಮೂಲಕ ಅವನ ಶಕ್ತಿ ಆಯುಧ ಅಂತ ಹೇಳತಕ್ಕಂಥದ್ದು ನಷ್ಟವಾಗಿ ಹೋಗುವಂತೆ ಇನ್ನೊಂದು ಉಪಾಯ ಕೃಷ್ಣನದ್ದು. ಅದು ಬೇರೆ ವಿಚಾರ. ಆದರೆ ಅಜ್ಞಾತವಾಗಿಯೇ ಯುದ್ಧ ಮಾಡತಕ್ಕಂತಹ ಈ ಮಾಯೆ, ಅದನ್ನು ಸಂಹಾರ ಮಾಡೋದಕ್ಕೆ ನಮ್ಗೇನಪ್ಪ ಉಪಾಯ? ನಾವು ಕೂಡ ಶಕ್ತಿ ಆಯುಧವನ್ನ ಬಳಸಬೇಕಾಗುತ್ತದೆ. ಭಗವತ್ ಶಕ್ತಿ ಆಯುಧ, ಮಂತ್ರಶಕ್ತಿ ಆಯುಧ, ಗುರುವಿನಿಂದ ಸಿಕ್ಕಿದಂತಹ ಆ ಮಂತ್ರವನ್ನು ಉಚ್ಚರಿಸ್ತಾ ಉಚ್ಚರಿಸ್ತಾ ಆ ಮಾಯೆಯನ್ನು ನಾವು ಕಳೆದುಕೊಳ್ಳಬೇಕಾಗಿದೆ, ಆ ಮಾಯೆಯನ್ನು ಸಂಹಾರ ಮಾಡಬೇಕಾಗಿದೆ. ಶ್ರೀಕೃಷ್ಣನೇ ಹೇಳ್ತಾನೆ, ಮಾಂ ಏವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ. ದುರತ್ಯಯ ಅಂತಂದ್ರೆ ದಾಟುವುದಕ್ಕೆ ಸಾಧ್ಯವಿಲ್ಲದಿರುವಂತಹದ್ದು ಅಂತ. ಮಾಯೆಯನ್ನು ದಾಟುವುದಕ್ಕೆ ಎಂತೆಂಥ ಜ್ಞಾನಿಗಳಿಗೂ ಸಾಧ್ಯವಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಅಜ್ಞಾನವೂ ಇದೆ ಅಂತ. ಆದ್ರಿಂದ ಮಾಯೆಯನ್ನು ಜ್ಞಾನಿಗಳು ಕೂಡ ಸುಲಭವಾಗಿ ತಟಾಯಿಸಿಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನ್ ಮಾಡೋದು? ಮಾಮೇವ ಏ ಪ್ರಪದ್ಯಂತೆ, ಪ್ರಪದ್ಯಂತೆ ಅಂತಂದ್ರೆ ಶರಣಾಗುವುದು. ಭಗವನ್ ನಾಮೋಚ್ಚಾರ ಮಾಡ್ತಾ ನಿನಗೆ ನಾನು ಶರಣು, ನಿನಗೆ ನಾನು ಶರಣು, ಹೇ ಭಗವಂತ ನಿನ್ನ ಮಾಯೆಯನ್ನು ಸ್ವಲ್ಪ ಸರಿಸು, ನಿನ್ನ ನಿಜ ರೂಪವನ್ನು ತೋರಿಸು ಅಂತನ್ನುವ ಈ ಪ್ರಾರ್ಥನೆಯ ಮೂಲಕ ಅವನನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗ್ತದೆ. ಮಾಂ ಏವ ಏ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ, ಈ ಮಾಯೆಯನ್ನು ದಾಟುತ್ತಾರೆ. ಯಾರು ನನಗೆ ಶರಣಾಗುತ್ತಾರೋ ಅವರು ಈ ಮಾಯೆಯನ್ನು ದಾಟುತ್ತಾರೆ ಅಂತ ಶ್ರೀಕೃಷ್ಣ ಆಶ್ವಾಸನೆಯನ್ನು ಕೊಡ್ತಾನೆ ಮತ್ತು ಒಂದು ಸಲಹೆ ಸೂಚನೆಯನ್ನು ಕೊಡ್ತಾನೆ. ಮಾಯೆಯನ್ನು ದಾಟೋದಕ್ಕೆ ಉಪಾಯ ಏನಪ್ಪಾ ಅಂತಂದ್ರೆ, ಮಾಯೆಯ ಪ್ರಭುವಾದಂತಹ ನನಗೆ ಶರಣಾಗುವಂತಹದ್ದು. ಅದನ್ನೇ ಶ್ರೀರಾಮಕೃಷ್ಣರು ನಾಯಿ ಮತ್ತು ಮಾಯೆ, ಯಜಮಾನ ಮತ್ತು ಪರಮಾತ್ಮ ಈ ಹೋಲಿಕೆಯನ್ನು ಕೊಟ್ಟು ಇನ್ನೊಂದು ಕಡೆ ಹೇಳ್ತಾರವರು. ಮನೆಯೊಳಗೆ ಪ್ರವೇಶ ಮಾಡಬೇಕಾದ್ರೆ ನಾಯಿ ಅದು ಕೂಡ ಅಲ್ಸೇಷನ್ ನಾಯಿ, ಯಾವ ರೀತಿಯಲ್ಲಿ ಬೊಗಳುತ್ತದೆ ಅಂತ ಹೇಳಿದ್ರೆ ಆದ್ರೆ ಶಬ್ದಕ್ಕೆ ನಾವು ಅಷ್ಟು ದೂರ ಓಡಬೇಕು. ಆದರೆ ಅಲ್ಲಿ ದೂರದಲ್ಲಿ ಇದ್ಕೊಂಡು ಮನೆ ಯಜಮಾನನನ್ನು ಕರೆದು ನಿನ್ನ ನಾಯಿಯನ್ನು ಸ್ವಲ್ಪ ಹಿಂದಕ್ಕೆ ತೆಗೆದುಕೋಪ ಅಂತ ಹೇಳಿದ್ರೆ ಆ ಯಜಮಾನ ಬಂದು ಲೊಚ್ಚಿಕೊಡ್ತಾನೆ ಅಷ್ಟೇ ಸಾಕು. ಆ ನಾಯಿ ಬಾಲ ಆಡಿಸೋಕೆ ಶುರು ಆಗುತ್ತೆ, ಸುಮ್ಮನೆ ಕೂತು ಬಿಡ್ತದೆ. ಆಗ ನಾವು ಯಜಮಾನನನ್ನು ಭೇಟಿಯಾಗೋದಕ್ಕೆ, ಮಾತನಾಡೋದಕ್ಕೆ, ಸಂಭಾಷಿಸೋದಕ್ಕೆ, ಒಂದು ಕಪ್ ಕಾಫಿ ಕುಡಿಯೋದಕ್ಕೆಲ್ಲ ಸಾಧ್ಯ ಆಗ್ತದೆ.
ಅಲ್ಲಿವರೆಗೆ ಆ ನಾಯಿ ಬಿಡೋದಿಲ್ಲ. ಆದ್ರಿಂದ ನಾಯಿಯ ಒಂದು ಉಪಟಳವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಆ ನಾಯಿಯ ಒಡೆಯನಿಗೆ ನಾವು ಹೇಗೆ ಶರಣಾಗಬೇಕಾಗ್ತದೋ, ಅವನನ್ನು ಕೂಗಿ ಕರೆಯಬೇಕಾಗ್ತದೋ, ಅದೇ ರೀತಿಯಲ್ಲಿ ನಾವು ಪರಮಾತ್ಮನನ್ನು ಕೂಗಿ ಕರೆಯಬೇಕು. ಅದಕ್ಕೋಸ್ಕರ ಕೂಗಿ ಭಜನೆ ಮಾಡೋ ಅಂತಲೇ ಪುರಂದರದಾಸರು ಹೇಳ್ತಾರೆ. ಗಟ್ಟಿಯಾಗಿ ಕೂಗಿ ಭಜನೆ ಮಾಡಬೇಕು. ಈಗ ಇಲ್ಲಿವರೆಗೆ ಮಾಡಿದ್ವು ನಾವು ಭಜನೆ, ಅಷ್ಟು ಕಾಲ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಮಾಯೆ ಅಂತ ಇರತಕ್ಕಂಥ ನಾಯಿ ಬಹಳ ದೂರ ಹೋಗಿತ್ತು. ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಹತ್ತು ಕಡೆಗೆ ಹೋದ ಮೇಲೆ ಮತ್ತೆ ಪುನಃ ದಪ್ಪ 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 ಬಂದು ಅದು ನಮ್ಮ ಮೇಲೆ ಕುಳಿತುಕೊಳ್ತದೆ. ಅದಕ್ಕೋಸ್ಕರ ನಿರಂತರ ಭಜನೆ ಮಾಡೋ, ನಿರಂತರ ಭಜನೆ ಮಾಡೋ ಅಂತ. ಯಾಕೆಂತಂದ್ರೆ ಈ ಮಾಯೆ ನಿರಂತರವಾಗಿ ಕಾಡ್ತಾ ಇರುತ್ತದೆ. ಶರೀರದ ರೂಪದಿಂದ, ಮನಸ್ಸಿನ ರೂಪದಿಂದ, ಆಸೆಯ ರೂಪದಿಂದ, ಸಂಸ್ಕಾರ ರೂಪದಿಂದ ಅದು ನಿರಂತರ ನಮ್ಮನ್ನು ಕಾಡ್ತಾ ಇರುತ್ತದೆ. ಆದ್ರಿಂದ ನಿರಂತರ ಅವನು ಸ್ಮರಣೆ ಮಾಡಬೇಕು, ಇಷ್ಟೇ ಉಪಾಯ. ಅದು ಸದಾ ಸತತ ನಮ್ಮನ್ನು ಹಿಡ್ಕೊಂಡು ಕಾಡ್ತಾ ಇರ್ತದೆ. ಆದ್ರಿಂದ ನಾವು ಸದಾ ಸತತ ಅವನನ್ನ ಸ್ಮರಣೆ ಮಾಡಬೇಕು. ಏನಕ್ಕೇನು ಪ್ರಕಾರೇಣ ಮನ ಕೃಷ್ಣೇ ನಿವೇಶಯೇತಿ, ಯಾವುದಾದ್ರೂ ಒಂದು ಉಪಾಯದಿಂದ, ಒಂದಲ್ಲ ಒಂದು ಬಗೆಯಿಂದ ಮನಸ್ಸನ್ನ ಪರಮಾತ್ಮನಲ್ಲಿ ಮುಳುಗಿಸು. ಬಟ್ಟೆ ಹಾಕಿಕೊಳ್ಳುವಾಗ ಇದು ಭಗವಂತನ ಬಟ್ಟೆ, ಭಗವಂತನಿಗೆ ನೈವ ಹೊಸ ಬಟ್ಟೆಯನ್ನ ಹಾಕಿಕೊಳ್ಳುವಾಗಲೂ ಕೂಡ ಭಗವಂತನಿಗೆ ಅದನ್ನು ನೈವೇದ್ಯ ಮಾಡಿಯೇ ಭಗವಂತನ ಚಿತ್ರಪಟದ ಮುಂದೆ ಇಟ್ಟು ಇದು ನಿನಗೆ ಅರ್ಪಿತ, ಇದು ನಿನ್ನ ಪ್ರಸಾದ ರೂಪವಾಗಿ ಸ್ವೀಕರಿಸುತ್ತೇನೆ, ಊಟ ಮಾಡುವಾಗ ನಿನ್ನ ಪ್ರಸಾದ ರೂಪವಾಗಿ ಸ್ವೀಕರಿಸುತ್ತೇನೆ, ನನ್ನ ಮನೆ ಅನ್ಸಿರ್ತಕ್ಕಂಥದ್ದು ನಿನ್ನ ಮನೆ, ನಾನು ಸುಮ್ಮನೆ ಇಲ್ಲಿ ನಿನ್ನ ಸೇವಕನಾಗಿ ಇದ್ದೇನೆ ಅಂತ ಹೇಳ್ತಕ್ಕಂಥ ಈ ಭಾವದಿಂದ ಮನೆಯಲ್ಲಿ, ಮನೆಗೆ ಸಂಬಂಧಪಟ್ಟ ವಸ್ತುವಿನಲ್ಲಿ, ಮನೆಯ ಸಂಬಂಧಪಟ್ಟಂತಹ ಬಂಧು ಬಾಂಧವರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಆ ಪರಮಾತ್ಮನನ್ನೇ ತಾದಾತ್ಮಗೊಳಿಸಿಕೊಂಡು ಇದೆಲ್ಲ ಪರಮಾತ್ಮನ ಸೊತ್ತು, ಆ ಪರಮಾತ್ಮನ ಸೊತ್ತಿನೊಂದಿಗೆ ನಾನೇ ಇದ್ದೇನೆ ಅಂತ ಹೇಳ್ತಕ್ಕಂಥ ಈ ಭಾವದಿಂದ ಮನಸ್ಸಿನಲ್ಲಿ ಸದಾ ಭಗವದ್ಭಾವವನ್ನೇ ತಂದುಕೊಳ್ಬೇಕು. ಯಾವುದು ಮುಟ್ಟಿದ್ರೆ, ಯಾವುದು ನೋಡಿದ್ರೆ, ಯಾವುದನ್ನು ಕಂಡ್ರೆ, ಯಾವುದನ್ನು ಕೇಳಿದ್ರೆ ಅದರಲ್ಲೆಲ್ಲ ಭಗವಂತನ ಗಂಧವೇ ಇರಬೇಕು, ವಿನಃ ನನ್ನದು ಅಂತ ಹೇಳ್ತಕ್ಕಂಥ ಗಂಧ ಇರಬಾರದು. ನಾನು ನನ್ನದು ಅಂತ ಹೇಳ್ತಕ್ಕಂಥದ್ದೇ ಮಾಯೆ, ನೀನು ನಿನ್ನದು ಅಂತ ಹೇಳ್ತಕ್ಕಂಥದ್ದೇ ಜ್ಞಾನ. ಅದು ನೀನು ನಿನ್ನದು ಅಂತ ಹೇಳಿದ್ರೆ ನಾವು ಜನರಿಗೆ ಹೇಳುವಂತಹದ್ದಲ್ಲ, ಈ ಮನೆ ನಿನ್ನದಪ್ಪ ಅಂತ ಬಂದವರಿಗೆಲ್ಲ ಹೇಳೋದಲ್ಲ, ಪರಮಾತ್ಮನದ್ದು ಅಂತ ಪರಮಾತ್ಮನಿಗೆ ಹೇಳಬೇಕು. ಅಲ್ಲಿ ನಾವು ಮೋಸ ಹೋಗಬಾರದು. ಮನುಷ್ಯ ಪಾಪ ಅವನು ಕೂಡ ಮಾಯೆಯಿಂದ ಒಡಗೂಡಿದವನು. ಅದರಿಂದ ನಮ್ಮನ್ನು ದುರುಪಯೋಗ ಪಡಿಸಿಕೊಳ್ತಕ್ಕಂಥ ಸಂದರ್ಭ ಇದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಕ್ತನಾಗಬೇಕಿವಿನ ಮಂಕನಾಗಬಾರದು ಅಂತ. ನಾನು ನಿನಗೆ ಭಕ್ತನಾಗು ಅಂತ ಹೇಳಿದೆ, ಮಂಕನಾಗು ಅಂತ ಹೇಳಿದ್ನೆ, ಮಡಿಯ ಆಗು ಅಂತ ಹೇಳಿದ್ನೆ ಅಂತ ಸ್ವಾಮಿ ಯೋಗಾನಂದರಿಗೆ. ಮುಂದೆ ಯೋಗಾನಂದರಾಗ್ತಾರೆ, ಮೊದಲು ಅವನು ಯೋಗೇನ್. ಆ ಯೋಗೇನಿಗೆ ಅವನು ಹೇಳ, ಅವರು ಶ್ರೀರಾಮಕೃಷ್ಣ ಹೇಳ್ತಾರೆ, ಅವನು ಬೆಪ್ಪ ಬೆಪ್ಪಾಗಿ ಹೋಗಿ ಏನೋ ಒಂದು ಕಾವಲಿನ ತಗೊಂಡು ಬಾ ಅಂತ ಹೇಳಿದ್ರೆ, ತಗೊಂಡು ಬರುವಾಗ ಸ್ವಲ್ಪ ಚೀಳಕ ಬಿಟ್ಟಂತಹ ಕಾವಲಿನ ತಗೊಂಡು ಬಂದ್ಬಿಟ್ಟಿರ್ತಾನ ಅವನು. ಅದನ್ನು ಕಂಡು ಶ್ರೀರಾಮಕೃಷ್ಣ ಹೇಳಿದಂತಹ ಮಾತದು, ಎಚ್ಚರವಾಗಿರಬೇಕು ಅಂತ. ಮಂಕ ಅಂದ್ರೆ ಬೋಕ, ಬಂಗಾಳಿಯಲ್ಲಿ ಬೋಕ ಬೋಕ ಅಂತ ಶಬ್ದವನ್ನು ಉಪಯೋಗಿಸ್ತಾರೆ. ಭಕ್ತನಾಗಬೇಕೇ ವಿನ ಮಂಕನಾಗಬಾರದು ಅಂತ. ಹಾಗೇನೇನೆ ನಾವು ಭಗವಂತನೊಂದಿಗೆ ಎಲ್ಲ ಬಗೆಯ ಸಲಿಗೆಯಿಂದ ಇರಬೇಕು, ಇದೆಲ್ಲ ನಿನ್ನದು ಅಂತ ಹೇಳಬೇಕು. ಆದರೆ ಮನುಷ್ಯರೊಂದಿಗೆ ಸಹಮಾನವರು, ನಿನಗೆಷ್ಟು ಲಭ್ಯವೋ ಅಷ್ಟು ಮಾತ್ರ ಕೊಡ್ತಕ್ಕಂಥದ್ದು. ಅದೆಲ್ಲ ಆ ವ್ಯವಹಾರಗಳ ಚಾತುರ್ಯವನ್ನು ಅಲ್ಲಿ ಇಟ್ಕೊಂಡಿರಬೇಕಾಗ್ತದೆ. ಮುಖ್ಯವಾಗಿ ಗೃಹಸ್ಥರು ಅಂತ ಹೇಳ್ತಕ್ಕಂಥವ್ರು ಬುಸುಗುಟ್ಟಬೇಕು ಅಂತ ಹೇಳ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರಲ್ಲ ಶ್ರೀರಾಮಕೃಷ್ಣರು. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡಿರಬೇಕಾಗ್ತದೆ. ಅದು ಬೇರೆ ವಿಚಾರ. ಅಂತೂ ಈ ಮಾಯೆ ಅಂತ ಹೇಳ್ತಕ್ಕಂಥದ್ದನ್ನ ಗೆಲ್ಲಲೇಬೇಕಾಗಿದೆ. ಅದಕ್ಕೆ ಭಗವಂತನನ್ನೇ ಕೇಳಬೇಕಾಗಿದೆ. ಭಗವಂತನಲ್ಲದೆ ಯಾರೂ ಕೂಡ ಈ ಮಾಯೆಯನ್ನ ಹೋಗಲಾಡಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮುಂದುವರಿಸ್ತಾರೆ. ಎರಡು ದೃಷ್ಟಿಗಳಿವೆ, ಒಂದು ವೇದಾಂತದ್ದು, ಇನ್ನೊಂದು ಪುರಾಣದ್ದು. ವೇದಾಂತ ದೃಷ್ಟಿಯಿಂದ ಈ ಜಗತ್ತು ಮಾಯೆಯ ಚೌಕಟ್ಟಿನ ಮನೆ, ಅಂದ್ರೆ ಸ್ವಪ್ನದೋಪಾದಿಯಲ್ಲಿ ಮಿಥ್ಯೆಯಾದದ್ದು. ಆದರೆ ಪುರಾಣ ದೃಷ್ಟಿಯಿಂದ, ಭಕ್ತಿಶಾಸ್ತ್ರ ದೃಷ್ಟಿಯಿಂದ ಭಗವಂತನೇ ಚತುರ್ವಿಂಶತಿ ತತ್ವಗಳಾಗಿದ್ದಾನೆ. ಆತನನ್ನ ಒಳಗೂ ಹೊರಗೂ ಪೂಜೆ ಮಾಡಿ. ಮಾಯೆಯ ಸಂಬಂಧವಾಗಿಯೇ ವೇದಾಂತ ಏನು ಹೇಳುತ್ತೆ, ಈ ಜಗತ್ತು ಅಂತ ಹೇಳ್ತಕ್ಕಂಥದ್ದು ಮಾಯೆಯ ಚೌಕಟ್ಟಿನ ಮನೆ, ಇಲ್ಲಿ ಎಚ್ಚರವಾಗಿರಬೇಕು ಅಂತ.
ಅಪಾಯ ಜಾಸ್ತಿ ಇಲ್ಲಿ ಎಚ್ಚರವಾಗಿರಬೇಕು ಅಂತ ಹೇಳ್ತದೆ. ಅಲ್ಲಿ ಎಚ್ಚರ ಇಲ್ಲಿ ಎಚ್ಚರ, ಯಾಕಂದ್ರೆ ಮಾಯೆ, ಮಾಯೆಯ ಪಂಜರದೊಳಗೆ ನಾವಿದ್ದೇವೆ ಎಚ್ಚರ ಅಂತ ವೇದಾಂತ ದೃಷ್ಟಿ. ಪುರಾಣ ದೃಷ್ಟಿ ಏನ್ ಹೇಳ್ತದೆ? ಪುರಾಣ ದೃಷ್ಟಿ ಅಂದ್ರೆ ಭಕ್ತಿ ದೃಷ್ಟಿ. ಅದು ಭಕ್ತಿ ಏನ್ ಹೇಳ್ತದೆ? ಅದೇ ಪರಮಾತ್ಮನೇ ಈ ಚತುರ್ವಿಂಶತಿ ತತ್ವಗಳು ಆಗಿದ್ದಾನೆ. ನಾವು ಒಳಗಡೆ ಏನು ಕಾಣ್ತೇವೋ, ಒಳಗಡೆ ಯಾವ ಪರಮಾತ್ಮನ ಕಾಣ್ತೇವೋ, ಹೊರಗಡೆ ಕಾಣತಕ್ಕಂಥದ್ದು ಅದೇ ಪರಮಾತ್ಮನೇ ಅಂತ ಹೇಳ್ತಕ್ಕಂಥ ತೀರ್ಮಾನಕ್ಕೆ ಬರ್ತಾನೆ ಭಕ್ತ. ಚತುರ್ವಿಂಶತಿ ತತ್ವ, ಚತುರ್ವಿಂಶತಿ ತತ್ವ ಅಂದ್ರೆ ಏನದು? ಚತುರ್ ಅಂತಂದ್ರೆ ನಾಲ್ಕು, ವಿಂಶತಿ ಅಂದ್ರೆ ಇಪ್ಪತ್ತು, ಚತುರ್ವಿಂಶತಿ ಅಂದ್ರೆ ಇಪ್ಪತ್ನಾಲ್ಕು ತತ್ವಗಳು ಇವೆ. ಯಾವುದದು ಅಂತಂದ್ರೆ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಮಹಾಭೂತಗಳು, ಪಂಚ ತನ್ಮಾತ್ರೆಗಳು, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ. ನಾಲ್ಕು ಪಂಚಗಳು ಅಂದರೆ ಎಷ್ಟಾಯ್ತು? ಇಪ್ಪತ್ತಾಯ್ತು. ನಾಲ್ಕೈದ್ಲಿ ಇಪ್ಪತ್ತು, ಆಮೇಲೆ ನಾಲ್ಕು ಅದಕ್ಕೆ ಸೇರಿಸಬೇಕು. ಯಾವುದದು? ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ. ಇದೆಲ್ಲ ನಮ್ಮಲ್ಲೇ ಇವೆ. ಪಂಚ ಕರ್ಮೇಂದ್ರಿಯಗಳು ನಮ್ಮಲ್ಲೇ ಇವೆ, ಪಂಚ ಜ್ಞಾನೇಂದ್ರಿಯಗಳು ನಮ್ಮಲ್ಲೇ ಇವೆ, ಪಂಚ ಮಹಾಭೂತಗಳು ನಮ್ಮಲ್ಲೇ ಇವೆ, ಪಂಚ ತನ್ಮಾತ್ರಗಳು ಕೂಡ ಇಲ್ಲೇ ಇವೆ. ಇವೆಲ್ಲದರೊಂದಿಗೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ಹೇಳತಕ್ಕಂತಹದ್ದು ನಮ್ಮ ನಮ್ಮಲ್ಲೇ ಇವೆ. ಇದು ನಮ್ಮಲ್ಲಿ ಪಿಂಡಾಂಡವಾಗಿದೆ, ಹೊರಗಡೆ ಬ್ರಹ್ಮಾಂಡವಾಗಿದೆ. ನಮ್ಮಲ್ಲಿ ಏನಿದೆಯೋ ಬ್ರಹ್ಮಾಂಡದಲ್ಲೂ ಕೂಡ ಅದೇ ಇದೆ. ಇಡೀ ಜಗತ್ತಿನಲ್ಲಿ ಎಲ್ಲಿ ಸಂಚರಿಸಿದರೂ ಕೂಡ ಈ ಇಪ್ಪತ್ನಾಲ್ಕು ತತ್ವಗಳೇ ನಮ್ಮ ಕಣ್ಣಿಗೆ ಕಂಡು ಬರತಕ್ಕಂತಹದ್ದು. ಈ ಇಪ್ಪತ್ನಾಲ್ಕು ತತ್ವಗಳೇ ಬಗೆ ಬಗೆಯಾಗಿ ಲೀಲೆ ಆಡ್ತಾ ಇವೆ. ಆಮೇಲೆ ಇದಕ್ಕೆ ಹೊರತಾದಂತಹ ಇನ್ನೊಂದು ತತ್ವ ಇದೆ, ಅದೇ ಆತ್ಮತತ್ವ, ಅದೇ ಪರಮಾತ್ಮ ತತ್ವ. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಪರಮಾತ್ಮನೇ ಸ್ವತಃ ಇವೆಲ್ಲವೂ ಆಗಿದ್ದಾನೆ. ಆತ್ಮನಃ ಆಕಾಶ ಸಂಭೂತ. ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮನಿಂದ ಆಕಾಶ ಸೃಷ್ಟಿಯಾಯಿತು. ಆಕಾಶಾದ್ ವಾಯು, ಆಕಾಶದಿಂದ ವಾಯು ಉತ್ಪತ್ತಿಯಾಯಿತು. ವಾಯೋರಗ್ನಿ, ವಾಯುವಿನಿಂದ ಅಗ್ನಿ ಉತ್ಪತ್ತಿಯಾಯಿತು. ಅಗ್ನಿರಾಪ, ಅಗ್ನಿಯಿಂದ ನೀರು ಉತ್ಪತ್ತಿಯಾಯಿತು. ಅಭ್ಯ ಪೃಥಿವಿ, ನೀರಿನಿಂದ ಮಣ್ಣು ಉಂಟಾಯಿತು, ಭೂಮಿ ಉಂಟಾಯಿತು. ಪೃಥಿವ್ಯಾಂ ಔಷಧಯ, ಪೃಥಿವಿಯಲ್ಲಿ ಅಂದ್ರೆ ಮಣ್ಣಿನಲ್ಲಿ ವನಸ್ಪತಿ ಹುಟ್ಟಿತು. ಔಷಧೀಭ್ಯ ಅನ್ನಂ, ಆ ವನಸ್ಪತಿಗಳಿಂದ ಅನ್ನ ಉತ್ಪತ್ತಿಯಾಯಿತು. ಅನ್ನ ಪುರುಷ, ಅನ್ನದಿಂದ ಮನುಷ್ಯ ಉತ್ಪತ್ತಿಯಾದ. ಹಾಗಾದ್ರೆ ಈ ಮನುಷ್ಯನೇ ಆಗಲಿ, ಆ ಅನ್ನವೇ ಆಗಲಿ, ಈ ವನಸ್ಪತಿಯಾಗಲಿ, ಈ ಭೂಮಿಯಾಗಲಿ, ಆ ನೀರೇ ಆಗಲಿ, ಆ ಅಗ್ನಿಯೇ ಆಗಲಿ, ಆ ವಾಯುವೇ ಆಗಲಿ, ಈ ಆಕಾಶವೇ ಆಗಲಿ, ಇವೆಲ್ಲ ಎಲ್ಲಿಂದ ಬಂದವು? ಅದೇ ಆತ್ಮನಿಂದಲೇ ಬಂದವು, ಅದೇ ಪರಮಾತ್ಮನಿಂದಲೇ ಬಂದವು. ಬೇರೆ ಬೇರೆ ರೂಪ ತಾಳಿ ಬಂದ್ರಿಂದ, ಅದು ಬೇರೆ ಬೇರೆಯಾಗಿ ಕಾಣ್ತಿರೋದ್ರಿಂದ ನಾವು ಅದನ್ನು ಬೇರೆ ಬೇರೆ ಅಂತ ಭಾವಿಸಿ ಒದ್ದಾಟದಲ್ಲಿ ಸಿಕ್ಕಿಕೊಂಡಿದ್ದೇವೆ. ಅದನ್ನ ಸಾಕ್ಷಾತ್ಕರಿಸಿಕೊಂಡಾಗ ಕ್ರಮಾಗತವಾದಂತಹ ಸಾಧನೆಯ ಮೂಲಕ ನಮ್ಮ ಅಂತರಂಗದಲ್ಲಿ ಸಾಕ್ಷಾತ್ಕರಿಸಿಕೊಂಡು ಆ ಒಂದು ಆ ಏಕತೆಯನ್ನ ಅನುಭವಿಸಿದಾಗ ಮಾತ್ರವೇ ಎಲ್ಲವೂ ಒಂದು ಅಂತ ಇರತಕ್ಕಂಥದ್ರ ಅನುಭವ ಬರ್ತದೆ. ಆಗ ನಾವು ಎಲ್ಲರೊಂದಿಗೆ ಇರೋದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರವೇ ಸನ್ಯಾಸಿಯಾದವನು, ಅದು ಕೂಡ ಸರಿಯಾದ ಸನ್ಯಾಸಿಯಾದವನು, ಒಂದು ಸರಿಯಾದ ಜ್ಞಾನೋದಯ ಆದಂತಹ ಸನ್ಯಾಸಿಯಾದವನು ಬಾಲವತ್ ಇರ್ತಾನೆ. ಆದ್ರಿಂದ ಎಲ್ಲರಲ್ಲೂ ಕೂಡ ತಾದಾತ್ಮ್ಯ ಭಾವವನ್ನು ತಾಳ್ತಾನೆ. ಆದ್ರಿಂದ ಅವನು ರಾಜನ ಅರಮನೆಗೆ ಹೋದಾಗಲೂ ಕೂಡ, ರಾಜನ ಅರಮನೆಗೆ ಹೋಗುವಾಗಲೂ ಕೂಡ ದ್ವಾರಪಾಲಕರು ಅವನನ್ನು ತಡೆಯುವಂತೆ ಇಲ್ಲ. ನೇರವಾಗಿ ನಿಮಗೆ ಗೊತ್ತಾಗುತ್ತದೆ, ಪುರಾಣದಲ್ಲಿ ಬರ್ತಕ್ಕಂತಹ ಆ ರಾಜರ ಸನ್ನಿಧಿಗೆ ಸನ್ಯಾಸಿಗಳು ಬರ್ತಕ್ಕಂತಹ ಸಂದರ್ಭದಲ್ಲಿ ನೇರವಾಗಿ ಬಂದ್ಬಿಟ್ಟು ಆ ರಾಜನ ಮುಂದೆ ನಿಂತು ಬಿಡ್ತಾರೆ ಆ ಸನ್ಯಾಸಿಗಳು. ಆಗ ರಾಜ ಕೂಡ ಎದ್ದು ನಿಂತು ನಮಸ್ಕಾರ ಮಾಡಿ ಅವನಿಗೆ ಅಲ್ಲೇ ಪಕ್ಕದಲ್ಲಿ ಒಂದು ಸರಿಯಾದ ಆಸನವನ್ನು ಕೊಟ್ಟು ಗೌರವಿಸಿ ಆಮೇಲೆ ಮಾತನಾಡಬೇಕಾಗುತ್ತದೆ. ಅವನಿಗೆ ರಾಜ, ಅವನು ರಾಜ, ಇವನು ಕೂಲಿ, ಅವನು ಮಾಲಿ ಅಂತ ಹೇಳ್ತಕ್ಕಂಥ ಒಂದು ಭೇದ ಅಂತ ಹೇಳ್ತಕ್ಕಂಥದ್ದೇ
ಇರೋದಿಲ್ಲ. ಆ ಅನುಭವ ಬಂದಂತಹ ಸನ್ಯಾಸಿಗೆ ಯೋಗಿಗೆ ಮಾತ್ರವೇ ಈ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಸಾಧ್ಯ. ಬಾಕಿ ಉಳಿದವರು ಎಲ್ಲ ವ್ಯವಹಾರಕ್ಕನುಸಾರವಾಗಿ ಕ್ಯೂನಲ್ಲೇ ನಿಂತ್ಕೊಳ್ಬೇಕಾಗ್ತದೆ. ಸನ್ಯಾಸಿ ಆದರೂ ಕೂಡ ಆತ ಅನುಭವ ಬಂತು ಅಂತ ಹೇಳಿದ್ರೆ ಆ ಮಾತೇ ಬೇರೆ. ಹೀಗೆ ಆ ಪರಮಾತ್ಮ ಅಂತ ಹೇಳ್ತಕ್ಕಂಥವನು ಹೇಗೆ ಸೂಕ್ಷ್ಮನಾಗಿದ್ದಾನೋ ಅವನೇ ಸ್ಥೂಲವಾಗಿ ಬಗೆ ಬಗೆಯಾಗಿದ್ದಾನೆ ಅಂತನ್ನುವ ತತ್ವವನ್ನ ಈ ಭಕ್ತ ಅರಿತುಕೊಂಡಿರ್ತಾನೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಬಳಿಕ ಮುಂದುವರಿಸುತ್ತಾ ಹೇಳ್ತಾರೆ, ಎಲ್ಲಿಯವರೆಗೆ ಭಗವಂತ ನಮ್ಮಲ್ಲಿ ಅಹಂ ಎಂಬುದನ್ನು ಇಟ್ಟಿರುತ್ತಾನೋ ಅಲ್ಲಿಯವರೆಗೆ ಎಲ್ಲವೂ ಇವೆ. ಆಗ ಈ ಜಗತ್ತನ್ನು ಸ್ವಪ್ನವತ್ತು ಅಂತ ಹೇಳುವ ಹಾಗಿಲ್ಲ. ಒಲೆಯಲ್ಲಿ ಬೆಂಕಿ ಉರಿಯುತ್ತಿದೆ, ಅದಕ್ಕಾಗಿ ತಪ್ಪಲೆಯಲ್ಲಿ ಅಕ್ಕಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ನೆಯ್ಯುತ್ತಾ ಇರುತ್ತವೆ, ಅವು ನೆಗೆದಾಡ್ತಾ ಇರುತ್ತವೆ. ಏನು ಅಂತ ಹೇಳ್ತಾ, ನಾವು ಇಲ್ಲಿದ್ದೇವೆ, ನಾವು ನೆಗೆದಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇರುವವೋ ಎಂಬಂತೆ ನೆಗೆದಾಡ್ತಾ ಇರುತ್ತವೆ. ಈ ಶರೀರವೇ ತಪ್ಪಲೆ, ಮನಸ್ಸು ಬುದ್ಧಿಗಳೇ ನೀರು, ಇಂದ್ರಿಯ ವಿಷಯ ವಸ್ತುಗಳೇ ಅಕ್ಕಿ ಬೇಳೆ ಆಲೂಗಡ್ಡೆ ಬದನೆಕಾಯಿ. ಅಹಂ ಅಂತ ಹೇಳ್ತಕ್ಕಂಥದ್ದೇ ನಾವು ನೆಗೆದಾಡ್ತಾ ಇದ್ದೇವೆ ಅಂತ ಹೇಳ್ತಕ್ಕಂಥ ಅಭಿಮಾನ. ಸಚ್ಚಿದಾನಂದನೇ ಬೆಂಕಿ, ಆ ಸಚ್ಚಿದಾನಂದ ಅಂತ ಹೇಳ್ತಕ್ಕಂಥ ಬೆಂಕಿಯಲ್ಲಿಂದ ಹೋಯ್ತು ಅಂತ ಹೇಳಿದ್ರೆ ಈ ಮನಸ್ಸು ಬುದ್ಧಿ ಅಂತ ಹೇಳ್ತಕ್ಕಂಥ ಆಲೂಗಡ್ಡೆ ತರಕಾರಿ ಇತ್ಯಾದಿ ಎಲ್ಲ ಕೆಳಗಡೆ ಕೂತ್ ಬಿಡುತ್ತವೆ. ಈ ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಎಲ್ಲಿಂದ ಬಂತು? ಪರಮಾತ್ಮನೇ ನಮ್ಮಲ್ಲಿ ಇಟ್ಟಿದ್ದಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಪರಮಾತ್ಮನೇ ನಮ್ಮಲ್ಲಿ ಇಟ್ಟಿದ್ದಾನೆ. ಅಹಂಕಾರ ಇರುವವರೆಗೆ ಎಲ್ಲ ಬಗೆಯ ಭೇದಗಳು, ಎಲ್ಲ ಬಗೆಯ ಕುಣಿದಾಟಗಳು ಇರುತ್ತವೆ. ಈ ಅಹಂಕಾರಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಲೇಖನವನ್ನು ಬರೆದಿದ್ದೆ, ಶಂಕರ ಭಾಸ್ಕರ ಅಂತ ಹೇಳ್ತಕ್ಕಂಥ ಒಂದು ಪತ್ರಿಕೆಗೆ, ಅದನ್ನು ಸುಮ್ಮನೆ ಓದಿ ಹೇಳ್ತೇನೆ. ಅಹಂಕಾರ ಮಾಯಾ ಸಾಮ್ರಾಜ್ಯದ ಸಾರ್ವಭೌಮ. ಈ ಅಹಂಕಾರ ಜಗತ್ತಿನ ಸಮಸ್ತರನ್ನು ಸುಲಭವಾಗಿ ಸ್ವಾಧೀನದಲ್ಲಿಟ್ಟುಕೊಂಡು ತನ್ನಿಷ್ಟದಂತೆ ಆಡಿಸುವ, ಆಳುವ ಚಕ್ರವರ್ತಿ ಈ ಅಹಂಕಾರ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಪರಮಾತ್ಮ ಅವತಿಷ್ಠನಾಗಿದ್ದರೂ ಅವನ ಸುಳಿವೇ ಸಿಗದಂತೆ ಮರೆ ಮಾಡಿ ತಾನೇ ಮೆರೆದಾಡುತ್ತಿದೆ ಈ ಅಹಂಕಾರ. ವಿಶ್ವದ ಸಕಲ ಕಲಾಪಗಳು ಪರಮಾತ್ಮನ ಲೀಲೆ ಎನ್ನುತ್ತದೆ ವೇದಾಂತ. ಆದರೆ ನಮ್ಮ ದೃಷ್ಟಿಗೆ ಎಲ್ಲೆಲ್ಲೂ ಗೋಚರವಾಗುತ್ತಿರುವುದು ಈ ಅಹಂಕಾರದ ಚೆಲ್ಲಾಟ. ಅಹಂಕಾರ ಇದು ಎಲ್ಲಿದೆ ಎಲ್ಲಿಲ್ಲ? 3 ವರ್ಷದ ಮಕ್ಕಳಿಂದ ಹಿಡಿದು 100 ವರ್ಷದ ಮುದುಕರಲ್ಲೂ ಈ ಅಹಂಕಾರದ ಅಟಾಟೋಪವನ್ನು ಕಾಣಬಹುದು. 3 ವರ್ಷದ ಮಗುವಿನಲ್ಲಿ ಅಹಂಕಾರವಿರುವುದು ಕಾಣುವುದಿಲ್ಲವಲ್ಲ ಎಂದು ಕೇಳಬಹುದು ಕೆಲವರು. ಗಿಡದಲ್ಲಿ ಇನ್ನೂ ಬಲಿಯದ ಎಳೆಯ ಮುಳ್ಳನ್ನು ನೋಡಿ, ಅದು ನಮ್ಮನ್ನು ಚುಚ್ಚಲಾರದು, ಆದ್ದರಿಂದ ಅದನ್ನು ಮುಳ್ಳಲ್ಲ ಎನ್ನಬಹುದೇ? ಹಾಗೆಯೇ ಮಕ್ಕಳ ಅಹಂಕಾರ ನಮ್ಮನ್ನು ನೋಯಿಸಲಾರದು. ಅಷ್ಟೇ ಅಲ್ಲ, ಅದು ನಮ್ಮ ಕಣ್ಣಿಗೆ ಮುದ್ದಾಗಿ ಕಾಣುತ್ತದೆ. ಇನ್ನು ಮುದುಕರ ಅಹಂಕಾರವೆಂಬ ಮುಳ್ಳು ಬಲಿತಿದ್ದರೂ ಅವರಿಗೆ ಅದರಿಂದ ಇತರರನ್ನು ಚುಚ್ಚುವ ಶಕ್ತಿ ಇಲ್ಲ. ಆದ್ದರಿಂದ ಮುದುಕರ ಅಹಂಕಾರವನ್ನು ಕಂಡ ಜನ ಪರವಾಗಿಲ್ಲವೇ, ಹಲ್ಲು ಉದುರಿದರೂ ಹಮ್ಮು ಹೋಗಿಲ್ಲ ಎಂದುಕೊಂಡು ಸುಮ್ಮನಾಗುತ್ತಾರೆ. ಆದರೆ ಯೌವನ ಹಾಗೂ ಪ್ರೌಢಾವಸ್ಥೆಗಳಲ್ಲಿ ಕಾಣುವ ಈ ಅಹಂಕಾರವನ್ನು ಅದುಮ ಬಲ್ಲವರೇ ಇಲ್ಲ. ಅಲ್ಲಿ ಪ್ರತಿಯೊಬ್ಬರ ಅಹಂಕಾರದ ಮುಳ್ಳು ಬಲಿತು ನೆಟ್ಟಗೆ ನಿಮಿರಿಕೊಂಡಿರುತ್ತದೆ, ಮತ್ತು ಅವರ ಮುಳ್ಳು ಇವರನ್ನು, ಇವರ ಮುಳ್ಳು ಅವರನ್ನು ಚುಚ್ಚಿ ಚುಚ್ಚಿ ಘಾಸಿಗೊಳಿಸುತ್ತಲೇ ಇರುತ್ತದೆ. ನಾನಾರಿಗೆ ಕಡಿಮೆ ಎಂಬುದೇ ಎಲ್ಲರ ಭಾವ, ಅಹಂಭಾವ. ಅತಿಯಾದ ಅಹಂಕಾರವನ್ನು ಆಸುರಿ ಗುಣಗಳ ಸಾರಿಗೆ ಸೇರಿಸಿದ್ದಾನೆ ಶ್ರೀಕೃಷ್ಣ. ಅವನು ಅಂತಹ ಅಹಂಕಾರಿಯನ್ನು ಬಣ್ಣಿಸುವ ರೀತಿ ತುಂಬಾ ಮಾರ್ಮಿಕವಾಗಿದೆ. ಆ ಅಹಂಕಾರಿ ಹೇಳುತ್ತಾನಂತೆ, ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಬಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯೇ ಇತಿ ಅಜ್ಞಾನ ವಿಮೋಹಿತಾಃ. ಅಹಂಕಾರವು ವ್ಯಕ್ತಿತ್ವ ವಿಕಾಸಕ್ಕೆ ಮಾರಕ, ಸಾಮಾಜಿಕ ಶಾಂತಿಗೆ ಕಂಟಕ, ವಿಶ್ವ ಭ್ರಾತೃತ್ವಕ್ಕೆ ಘಾತಕ. ಇಂಥ ಅಹಂಕಾರವನ್ನು ಭಗವಂತ ಯಾಕಾದರೂ ನಮ್ಮಲ್ಲಿ ಇಟ್ಟಿರಬಹುದು?
ಅಂತೆಯೇ ನಾವಾದರೂ ಈ ಅಹಂಕಾರವನ್ನು ಏಕಿನ್ನೂ ನಮ್ಮೊಳಗೆ ಎರಗೊಟ್ಟಿದ್ದೇವೆ ಎಂಬ ಪ್ರಶ್ನೆ ಹೇಳದಿರಲಾರದು. ಅದಕ್ಕೆ ಉತ್ತರವಿಷ್ಟೇ, ನಮ್ಮೊಳಗಿರುವ ಈ ಅಹಂಕಾರಕ್ಕೆ ಒಂದು ಘನ ಉದ್ದೇಶವಿದೆ. ಉದಾಹರಣೆಗೆ, ಆಧ್ಯಾತ್ಮಿಕ ಸಾಧನೆ ಎಂದರೆ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕಿಂತಲೂ ಕಷ್ಟಕರವಾದ ಕೆಲಸ. ಇಂತಹ ಸಾಧನೆಯಲ್ಲಿ ದೃಢ ಮನದಿಂದ ನಿರತರಾಗಬೇಕಾದರೆ ಮೊದಮೊದಲು ನಮ್ಮ ಅಹಂಕಾರ ಜನ್ಯವಾದ ಹಠವನ್ನೇ ಉಪಯೋಗಿಸಿಕೊಳ್ಳಬೇಕಾಗುತ್ತದೆ. ಹಠವಿಲ್ಲದ ಮನುಷ್ಯ ಏನು ತಾನೇ ಸಾಧಿಸಿಯಾನು? ಅಯ್ಯವಾರಿಕಿ ವಿದ್ಯೆ ಮೂಲೇದು ಕರುವ ಮೂಲೇದು ಎಂಬ ಮಾತಿದೆ. ಹೀಗೆ ಸಪ್ಪೆ ಮನುಷ್ಯನಾಗಿದ್ದುಕೊಂಡು ನಿರಹಂಕಾರಿ ಎನಿಸಿಕೊಳ್ಳುವುದರಲ್ಲಿ ಸ್ವಾರಸ್ಯವಿಲ್ಲ. ಅದಕ್ಕಿಂತ ಒಂದಷ್ಟು ಅಹಂಕಾರವನ್ನು ಬೆಳೆಸಿಕೊಳ್ಳುವುದೇ ಲೇಸು. ಇಂದಿನ ಪೈಪೋಟಿಯ ಯುಗದಲ್ಲಿ ಮಾನದಿಂದ ಬದುಕು ನಡೆಸಬೇಕಾದ್ರೆ ಒಂದಿಷ್ಟು ಅಹಂಕಾರದ ಅಬ್ಬರ ಬೇಕಾಗುತ್ತದೆ. ನಮ್ಮ ಅಂತರಂಗದ ಸೂಕ್ಷ್ಮ ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳಲು ಈ ಅಹಂಕಾರದ ಕಾವಲು ಬೇಕಾಗುತ್ತದೆ. ಹಾಗೆಯೇ ಆಧ್ಯಾತ್ಮಿಕ ಸಾಧನೆಯನ್ನು ಸ್ಥಿರಮತಿಯಿಂದ ಮುಂದುವರಿಸಿಕೊಂಡು ಹೋಗಬೇಕಾದರೆ ಈ ಅಹಂಕಾರದ ಸಹಕಾರ ಬೇಕಾಗುತ್ತದೆ. ಆದರೆ ಆಗ ಅದನ್ನು ಅಹಂಕಾರ ಎಂಬ ಶಬ್ದದಿಂದ ಕರೆಯುವುದಿಲ್ಲ, ಅದು ಆತ್ಮಶ್ರದ್ಧೆಯ ರೂಪವನ್ನು ತಾಳಿರುತ್ತದೆ. ಸೋಹಂ ನಿತ್ಯೋಹಂ ಶುದ್ಧೋಹಂ ಪರಿಪೂರ್ಣೋಹಂ ಎಂಬ ಈ ಬಗೆಯ ಉನ್ನತ ಮಟ್ಟದ ಅಹಂ ಭಾವನೆಯನ್ನು ಅವಲಂಬಿಸುತ್ತಾ ಸಾಧಕನು ಸಿದ್ಧಿಯತ್ತ ಧಾವಿಸುತ್ತಾನೆ. ವಿಚಾರ ಮಾಡಿ ನೋಡಿದರೆ ಈ ಅಹಂಕಾರ ಮತ್ತಾವುದೂ ಅಲ್ಲ, ಇದು ಪರಬ್ರಹ್ಮ ವಸ್ತುವಿನ ಅಲ್ಪ ಆವಿರ್ಭಾವವೇ ಆಗಿದೆ. ಆದ್ದರಿಂದ ಇದು ಕ್ಷುದ್ರವೆನಿಸಿಕೊಂಡಿದೆ. ಆದ ಕಾರಣವೇ ಇದು ನನ್ನ ದೇಹ, ನನ್ನ ಮನೆ, ನನ್ನ ಸ್ಥಾನಮಾನ ಎಂಬ ಸಂಕುಚಿತ ಭಾವವನ್ನೇ ವ್ಯಕ್ತಪಡಿಸುತ್ತದೆ. ಯುಕ್ತ ಸಾಧನೆ ಕೈಗೊಂಡು ಮುಕ್ತ ಮನದಿಂದ ಸಮಸ್ತವೂ ನಾನೇ ಎಂಬ ವಿಶಾಲ ಭಾವ ತಾಳಿದರೆ ಈ ಅಲ್ಪ ಅಹಂ ಕರಗಿ ವಿರಾಟ್ ಅಹಂ ಆಗಿಬಿಡುತ್ತದೆ. ಅಷ್ಟೇ ಅಲ್ಲ, ಅಖಂಡ ಪರಬ್ರಹ್ಮದಲ್ಲಿ ವಿಲೀನಗೊಂಡು ಅಹಂ ಬ್ರಹ್ಮಾಸ್ಮಿ ಎಂಬ ಪರಿಪೂರ್ಣತೆಯ ಸ್ಥಿತಿಯನ್ನೇ ಹೊಂದುತ್ತದೆ. ಇದೇ ಋಷಿಗಳ ಸಂದೇಶ. ಆದ್ರಿಂದ ಪರಮಾತ್ಮ ಬೇಕುತ್ತಲೇ ಅಹಂಕಾರವನ್ನು ಇಟ್ಟಿದ್ದಾನೆ. ಅವರವರ ಜೀವನವನ್ನು ಅವರವರೇ ನಡೆಸಿಕೊಂಡು ಹೋಗುವುದಕ್ಕೆ ಬೇಕಾದಂತಹ ಸ್ವಾವಲಂಬಿ ಮನೋಭಾವ ಈ ಅಹಂಕಾರದ ಇನ್ನೊಂದು ರೂಪವೇ ಆಗಿದೆ. ಇಲ್ಲದಿದ್ರೆ ಪರಮಾತ್ಮನೇ ಬಂದು ಪ್ರತಿಯೊಬ್ಬರನ್ನು ಕಾಪಾಡಿಕೊಂಡು ಬರಬೇಕಾಗಿತ್ತು. ಹೀಗೆ ಪರಮಾತ್ಮ ಅಹಂಕಾರ ಇಟ್ಟಿದ್ದೇನೋ ನಿಜ, ಆದರೆ ಆ ಅಹಂಕಾರವನ್ನ ಸುಶಿಕ್ಷಿತಗೊಳಿಸಬೇಕು. ಅಹಂಕಾರಕ್ಕೆ ಶಿಕ್ಷಣ ಕೊಡಬೇಕು. ಇವತ್ತು ಶಾಲಾ ಕಾಲೇಜುಗಳಲ್ಲಿ ಅಹಂಕಾರಕ್ಕೆ ಶಿಕ್ಷಣ ಕೊಡ್ತಾ ಇಲ್ಲ. ಅಹಂಕಾರವನ್ನ ವಿಚಿತ್ರವಾದ ರೀತಿಯಲ್ಲಿ ಬೆಳೆಸುವುದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಷ್ಟೇನೆ. ಅದಕ್ಕೆ ಮನುಷ್ಯರು ಹುಚ್ಚುಚ್ಚಾಗಿ ವರ್ತಿಸ್ತಾ ಇದ್ದಾರೆ ಅಹಂಕಾರದ ಅಟಾಟೋಪ. ನಾವೆಲ್ಲರೂ ಕೂಡ ನಿರಹಂಭಾವಿಗಳಾಗಿದ್ದುಕೊಂಡು ಪರಸ್ಪರರಲ್ಲಿ ಸಹಕಾರದಿಂದ ಇದ್ದು ಅನ್ಯೋನ್ಯವಾಗಿದ್ದು ಆನಂದದಿಂದ ಇರಬಹುದು. ಅದಕ್ಕೆ ಶಿಕ್ಷಣ ಕೊಡಬೇಕು ಈ ಅಹಂಕಾರಕ್ಕೆ. ಅದು ಭಕ್ತ ಅಹಂ ಆಗಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ, ಅದು ಭಕ್ತ ಅಹಂ ಆಗಬೇಕು, ಅದು ಜ್ಞಾನಿ ಅಹಂ ಆಗಬೇಕು, ಅದು ದಾಸ ಅಹಂ ಆಗಬೇಕು. ಆ ರೀತಿಯ ಅಹಂ ಇತ್ತು ಅಂತ ಹೇಳಿದ್ರೆ ಆ ಅಹಂ ಅಹಂಕಾರದಿಂದ ತೊಂದರೆ ಇಲ್ಲ, ಅಲ್ಲಿವರೆಗೆ ಅದು ನಗೆಗೇಡಿಗೆ ಗುರಿಯಾಗುತ್ತದೆ ಅಂತ ಹೇಳ್ತಾರೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದಕ್ಕಾಗಿಯೇ ಭಕ್ತಿ ಶಾಸ್ತ್ರಗಳು ಈ ಜಗತ್ತನ್ನು ಆನಂದ ಭವನ ಎಂಬುದಾಗಿ ವರ್ಣಿಸಿವೆ. ರಾಮಪ್ರಸಾದ ತನ್ನ ಹಾಡುಗಳೊಂದರಲ್ಲಿ ಹೇಳಿದ್ದಾನೆ, ಈ ಜಗತ್ತು ಮಾಯೆಯ ಚೌಕಟ್ಟಿನ ಮನೆ ಎಂಬುದಾಗಿ. ಇನ್ನೊಬ್ಬ ಅದಕ್ಕೆ ಹೇಳಿದ್ದಾನೆ, ಈ ಜಗತ್ತೇ ಆನಂದ ಭವನ ಅಂತ. ಒಂದು ಹೇಳಿಕೆ ಇದೆ, ಕಾಳಿಯ ಭಕ್ತ ಜೀವನ್ಮುಕ್ತ ನಿತ್ಯಾನಂದಮಯ ಅಂತ. ಭಕ್ತನ ದೃಷ್ಟಿಯಿಂದ ಯಾರು ಭಗವಂತನೋ ಆತನೇ ಮಾಯೆಯಾಗಿದ್ದಾನೆ, ಆತನೇ ಈ ಜೀವ ಜಗತ್ತಾಗಿದ್ದಾನೆ. ಭಕ್ತನ ದೃಷ್ಟಿಗೆ ಭಗವಂತ, ಮಾಯೆ, ಜೀವ, ಜಗತ್ತು ಎಲ್ಲವೂ ಒಂದೇ. ಕೆಲವು ಮಂದಿ ಭಕ್ತರ ಕಣ್ಣಿಗೆ ಎಲ್ಲವೂ ರಾಮಮಯ, ಎಲ್ಲವೂ ರಾಮನೇ ಆಗಿದ್ದಾನೆ. ಇನ್ನು ಕೆಲವು ಮಂದಿಗೆ ಎಲ್ಲವೂ ರಾಧಾಕೃಷ್ಣಮಯವಾಗಿ ಕಾಣುತ್ತದೆ. ಅವರ ದೃಷ್ಟಿಯಿಂದ ಶ್ರೀಕೃಷ್ಣನೇ ಚತುರ್ವಿಂಶತಿ ತತ್ವ ಆಗಿದ್ದಾನೆ. ಇದು ಹಸುರು ಕನ್ನಡಕ ಹಾಕಿಕೊಂಡರೆ ಎಲ್ಲವೂ ಹಸುರಾಗಿ ಕಾಣುವ ಹಾಗೆ. ಆದರೆ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಇರ್ತಾರೆ, ಆದರೆ ಭಕ್ತಿ ದೃಷ್ಟಿಯಿಂದ
ಶಕ್ತಿ ವಿಶೇಷತೆ ಇದೆ. ರಾಮನೇ ಎಲ್ಲವೂ ಆಗಿರುವುದೇನೋ ನಿಜ, ಆದರೆ ಕೆಲವರಲ್ಲಿ ಹೆಚ್ಚಾಗಿ ಇನ್ನು ಕೆಲವರಲ್ಲಿ ಕಡಿಮೆಯಾಗಿ ವ್ಯಕ್ತವಾಗಿದ್ದಾನೆ. ಅವತಾರ ಪುರುಷನಲ್ಲಿ ಒಂದು ವಿಧವಾದ ವ್ಯಕ್ತತೆ, ಜೀವದಲ್ಲಿ ಇನ್ನೊಂದು ವಿಧವಾದ ವ್ಯಕ್ತತೆ. ಅವತಾರ ಪುರುಷರಲ್ಲೂ ದೇಹಬುದ್ಧಿ ಇರುತ್ತದೆ, ಅವರ ಶರೀರ ಧಾರಣೆ ಮಾಯೆಯಿಂದ. ರಾಮ ಸೀತೆಗಾಗಿ ಅತ್ತ, ಆದರೆ ಮಕ್ಕಳು ಕಣ್ಣು ಮುಚ್ಚಾಲೆ ಆಟ ಆಡುವ ಹಾಗೆ ಅವತಾರ ಪುರುಷರು ತಮ್ಮ ಕಣ್ಣಿಗೆ ತಾವೇ ಇಚ್ಛೆಪಟ್ಟು ಬಟ್ಟೆ ಕಟ್ಟಿಕೊಳ್ಳುತ್ತಾರೆ. ಆದರೆ ತಾಯಿ ಕರಗಲು ಅಂದರೆ ಮಕ್ಕಳು ಆಟ ಗೀಟ ಎಲ್ಲವನ್ನೂ ನಿಲ್ಲಿಸಿಬಿಡುತ್ತವೆ. ಆದರೆ ಜೀವನ ವಿಷಯವೇ ಬೇರೆ. ಅವರ ಕಣ್ಣನ್ನು ಯಾವ ಬಟ್ಟೆಯಿಂದ ಕಟ್ಟಿದೆಯೋ ಅದರ ತುದಿಗಳನ್ನು 8 ಸ್ಕ್ರೂ ಮೊಳೆಗಳಿಂದ ತಲೆಯ ಹಿಂಭಾಗಕ್ಕೆ ಸ್ಕ್ರೂ ಮಾಡಿದಂತಿದೆ. ಒಟ್ಟು 8 ಪಾಶಗಳಿವೆ. ಲಜ್ಜೆ, ದ್ವೇಷ, ಭಯ, ಜಾತಿ, ಕುಲ, ಶೀಲ, ಶೋಕ, ಮಾನ ಅಂತ 8 ಪಾಶಗಳಿವೆ. ಗುರುವಿಲ್ಲದೆ ಇವನ್ನು ನಿರ್ಮೂಲ ಮಾಡಲಾಗುವುದಿಲ್ಲ. ಪಾಶಗಳ ವಿಚಾರ ಹೇಳಿದರು ಶ್ರೀರಾಮಕೃಷ್ಣ. ಅದಕ್ಕಿಂತ ಮೊದಲೇ ಹೇಳಿದ್ರು ಭಕ್ತಿ ದೃಷ್ಟಿಯಿಂದ ಶಕ್ತಿ ವಿಶೇಷತೆ ಇದೆ. ಭಕ್ತ ಎಲ್ಲವೂ ಒಂದೇ ಅಂತ ಹೇಳಿದ್ರು ಕೂಡ, ಪರಮಾತ್ಮ ಎಲ್ಲವೂ ಆಗಿದ್ದಾನೆ ಅಂತ ಹೇಳಿದ್ರು ಕೂಡ, ಆ ಪರಮಾತ್ಮ ಯಾವ್ಯಾವ ರೀತಿಯಲ್ಲಿ ಆವಿರ್ಭವಿಸಿದ್ದಾನೆ, ಯಾವ್ಯಾವ ಮಟ್ಟದಲ್ಲಿ ಆವಿರ್ಭವಿಸಿದ್ದಾನೆ, ಯಾವ್ಯಾವ ಪರಿಮಾಣದಲ್ಲಿ ಆವಿರ್ಭವಿಸಿದ್ದಾನೆ. ಮೂರ್ಖನಲ್ಲೂ ಭಗವಂತ ಇದ್ದಾನೆ, ಆದರೂ ಅವನು ಮೂರ್ಖ ಭಗವಂತ ಅಂತಲೇ ಕರೆಸಿಕೊಳ್ತಾನೆ. ಸಜ್ಜನನಲ್ಲೂ ಭಗವಂತ ಇದ್ದಾನೆ, ಆದರೆ ಅವನು ಸಜ್ಜನ ಭಗವಂತ ಅಂತ ಕರೆಸಿಕೊಳ್ತಾನೆ. ಹೀಗೆ ಶಕ್ತಿ ವಿಶೇಷತೆ ಅಂತ ಹೇಳತಕ್ಕಂಥದ್ದು ಇದ್ದೇ ಇದೆ. ಇರುವೆಯಲ್ಲೂ ಭಗವಂತ ಇದ್ದಾನೆ, ಆದರೆ ಮನುಷ್ಯ ಅದರ ಮೇಲೆ ಕಾಲಿಟ್ಟರೆ ಸತ್ತೋಗ್ಬಿಡ್ತದೆ. ಭಗವಂತ ಅಲ್ಲಿ ಸತ್ತೋಗ್ಬಿಡ್ತದೆ. ಅದು ಶಕ್ತಿ ವಿಶೇಷತೆ ಅಂತ ಹೇಳತಕ್ಕಂಥದ್ದು ಈ ಶಾರೀರಿಕ ಪರಿಮಾಣದಿಂದಾಗಿ, ಬೌದ್ಧಿಕ ಪರಿಮಾಣದಿಂದಾಗಿ, ಅಂತ ಸಂಸ್ಕರಣದಿಂದಾಗಿ ವ್ಯತ್ಯಾಸಗೊಳ್ಳುತ್ತದೆ. ಅದಕ್ಕೋಸ್ಕರ ಶ್ರೀಕೃಷ್ಣ ಹೇಳ್ತಾನೆ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತ ದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲೆಲ್ಲಿ ವಿಶಿಷ್ಟವಾದಂತಹ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ನಿಮಗೆ ಕಂಡು ಬರ್ತದೋ, ವಿಭೂತಿ ಅಂತಂದ್ರೆ ಶಕ್ತಿ, ವೈಭವ, ಅದು ಕಂಡು ಬರ್ತದೋ ಅಲ್ಲಿ ನಾನು ವಿಶೇಷವಾಗಿ ಇದ್ದೇನೆ ಅಂತ ನೀನು ತಿಳ್ಕೋವಂತ. ಸಾಧಕರಲ್ಲೂ ಕೂಡ ಹಾಗೆ, ಯಾರು ಮುಂದುವರೆದಿದ್ದಾರೋ ಅವನಲ್ಲಿ ಜಾಸ್ತಿ ಪರಮಾತ್ಮನ ಆವಿರ್ಭಾವ ಆಗಿದೆ ಅಂತ ಅರ್ಥ. ಒಬ್ಬ ಸಾಧಕ ಮುಂದುವರೆದಿದ್ದಾನೆ, ಅವನು ಸ್ವಲ್ಪ ಉನ್ನತ ಮಟ್ಟದಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನಲ್ಲಿ ಪರಮಾತ್ಮನೇ ಜಾಸ್ತಿ ಆವಿರ್ಭಾವಗೊಂಡಿದ್ದಾನೆ ಅಂತ ಅರ್ಥ. ಹಾಗೆ ಒಬ್ಬ ಕಲಾವಿದನಲ್ಲಿ ಅತ್ಯಂತ ಸಕಲರನ್ನೂ ಆಕರ್ಷಿಸುವಂತಹ ಕಲೆ ಅಂತ ಹೇಳ್ತಕ್ಕಂಥ ಅದು ಕಂಡು ಬಂತು ಅಂತ ಹೇಳಿದ್ರೆ ಕಲಾರೂಪದಿಂದ ಪರಮಾತ್ಮನೇ ಅಲ್ಲಿ ವಿಶೇಷವಾಗಿ ಆವಿರ್ಭಾವಗೊಂಡಿದ್ದಾನೆ ಅಂತ ಅರ್ಥ. ಹೀಗೆ ಯದ್ಯದ್ ವಿಭೂತಿ ಮತ್ತತ್ವಂ ಶ್ರೀಮದು ಊರ್ಜಿತಮೇವ ಊರ್ಜಿತವಾದಂತಹ ಶಕ್ತಿ ಎಲ್ಲಿ ಕಂಡು ಬರ್ತದೋ ಅಲ್ಲೆಲ್ಲ ನಾನೇ ಇದ್ದೇನೆ, ಅದೆಲ್ಲ ನನ್ನ ಅಂಶಗಳೇ ಆಗಿವೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹೀಗೆ ಶಕ್ತಿ ವಿಶೇಷ ಅಂತ ಹೇಳ್ತಕ್ಕಂಥದ್ದು ಇರ್ತದೆ. ಅದಕ್ಕನುಸಾರವಾಗಿ ಆ ವ್ಯತ್ಯಾಸ ಅಂತ ಹೇಳ್ತಕ್ಕಂಥದ್ದು ಇದೇ ಇರ್ತದೆ. ಎಲ್ಲವೂ ಪರಮಾತ್ಮರೇ, ಆದರೂ ಕೂಡ ವ್ಯತ್ಯಾಸ ಇದೆ ಅಂತ ಒಂದು ಮಾತು ಹೇಳಿದ್ದೆ. ಮುಂದೆ ಏನ್ ಹೇಳ್ತಾರೆ, ಅವತಾರ ಪುರುಷರಲ್ಲೂ ಕೂಡ ದೇಹಬುದ್ಧಿ ಇರುತ್ತೆ, ಆದರೆ ಅವರು ಲೀಲಾ ಕಾರ್ಯಕ್ಕೋಸ್ಕರ ಆ ದೇಹಬುದ್ಧಿಯನ್ನು ಒಂದು ಕಿಂಚಿತ್ ಇಟ್ಕೊಂಡಿರ್ತಾರೆ. ಅವರಲ್ಲಿ ಇರತಕ್ಕಂಥ ದೇಹಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಅವ್ರನ್ನ ಶಾಶ್ವತವಾಗಿ ಮಾಯಾ ಜಾಲದಲ್ಲಿ ಮುಳುಗಿಸಿರೋದಿಲ್ಲ. ಯಾವಾಗ ಅವರಿಗೆ ಇಚ್ಛೆ ಆಗ್ತದೋ ಅವರು ತಾಯಿಯನ್ನು ಕರೆದು ಅಲ್ಲಿ ಸೇರ್ಕೊಂಡು ಬಿಡ್ತಾರೆ. ಮೂಲದ ಎಲ್ಲಿಂದ ಬಂದಿದ್ದಾರೋ ಅಲ್ಲಿಗೆ ಹೋಗಿ ಸೇರ್ಕೊಳ್ತಾರೆ. ಸಾಮಾನ್ಯ ಜೀವರ ವಿಷಯದಲ್ಲಿ ಮಾತ್ರ ಹಾಗಾಗೋದಿಲ್ಲ. ಅವರ ಕಣ್ಣುಗಳನ್ನು ಕೂಡ ಕಟ್ಟಲಾಗಿದೆ, ಅವತಾರ ಪುರುಷರ ಕಣ್ಣುಗಳನ್ನು ಕೂಡ ಕಟ್ಟಲಾಗಿದೆ. ಅದರಲ್ಲೇನೇ ಅವನು ಸೀತೆಗಾಗಿ ಅತ್ತ, ಸೀತೆ ಬೇರೆ ತಾನು ಬೇರೆ ಅಂತ ಹೇಳ್ತಕ್ಕಂಥ ಭಾವನೆ ಬಂದಿರ್ತಾನೆ. ಸೀತೆ ಕಳೆದು ಹೋದ್ಲು, ಅವಳಿಗೋಸ್ಕರ ಅಳಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿ ಬರೋದು ಅದು ಅಜ್ಞಾನ. ಅದು ಅಂದ್ರೆ ಬಟ್ಟೆ ಅಷ್ಟರ ಮಟ್ಟಿಗೆ ಕಟ್ಟಿದಂತೆ, ಆ ಲೌಕಿಕ ಆಟವನ್ನು ಆಡೋದಕ್ಕೋಸ್ಕರ ಅಷ್ಟರ ಮಟ್ಟಿನ ಜ್ಞಾನ ಅಲ್ಲಿ ಇರ್ತದೆ. ಅದನ್ನ ಮಾಯೆ ಅಂತ ಕರೀತಾರೆ. ಅದನ್ನ ಭಗವಂತನು ಕೂಡ ತನ್ನ ಮಾಯೆಯನ್ನ ಅವಲಂಬಿಸಿ ಈ ಅವತಾರ ಕಾರ್ಯವನ್ನು ಮಾಡುದು ಅಂತ ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ನನ್ನ ಮಾಯೆಯನ್ನೇ ಅವಲಂಬಿಸಿಕೊಂಡು ನಾನು ಅವತಾರ ತಾಳ್ತೇನೆ. ಶರೀರ ಧಾರಣೆ ಮಾಡಬೇಕಾದ್ರೆ ಆ ಮಾಯೆಯ ಶಕ್ತಿಯೇ ಬೇಕಾಗುತ್ತದೆ. ಈ ಶರೀರವೇ ಮಾಯೆ, ಪಂಚಭೂತಾತ್ಮಕವಾದಂತಹದ್ದು ಇದು, ಇದು ಇದೇ ಮಾಯೆ ಅಂತ ಹೇಳಿದ್ರೆ ಅದರೊಳಗೆ ಬಂದಿರ್ತಾನೆ ಪರಮಾತ್ಮ. ಆದ್ರೆ ಅವನು ವಾಪಸ್ ಹೋಗುದಕ್ಕೂ ಸ್ವತಂತ್ರ ಅವನು.
ಅವನಿಗೆ ಕಟ್ಟಿದಂತಹ ಕಟ್ಟನ್ನು ಅವನು ಬಿಚ್ಚಿಕೊಳ್ಳಬಲ್ಲ. ಆದರೆ ಜೀವರ ಕಥೆ ಹಾಗಲ್ಲ. ಶ್ರೀರಾಮಕೃಷ್ಣ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾ ಇದ್ರೆ, 8 ಸ್ಕ್ರೂ ಮೊಳೆಗಳಿಂದ ತಲೆಯ ಹಿಂಭಾಗಕ್ಕೆ ಆ ಬಟ್ಟೆಯ ತುದಿಗಳನ್ನು ಸೇರಿಸಿ ಮೊಳೆ ಹೊಡೆಯಲಾಗಿದೆ ಅಂತ, ಸ್ಕ್ರೂ ಮಾಡಿದಂತೆ ಇದೆ ಅಂತ. ಯಾವುದದು 8 ಪಾಶಗಳು? ಲಜ್ಜೆ. ಲಜ್ಜೆ ಅಂದ್ರೆ ನಾಚಿಕೆ. ದೇವರ ಬಳಿಯಲ್ಲೂ ಕೂಡ ನಮಗೆ ನಾಚಿಕೆ ಇದೆ, ಗೊತ್ತೇನೋ? ಶ್ರೀರಾಮಕೃಷ್ಣ ಆ ಒಂದು ನಾಚಿಕೆಯನ್ನು ಹೋಗಲಾಡಿಸಿಕೊಳ್ಳೋದಕ್ಕೋಸ್ಕರವೇ, ನಾನೊಬ್ಬ ಮನುಷ್ಯ, ನಾನು ಗಂಡು, ನನಗೆ ಎಲ್ಲ ಈ ತರ ಪಾಶ ಇದೆ, ಅಯ್ಯೋ ದೇವಿ ಅವಳು ಹೆಣ್ಣು, ಅವಳ ಮುಂದೆ ನಾನು ಹೇಗೆ ನಿಂತ್ಕೊಳ್ಳೋದು, ಬಟ್ಟೆ ಮುಚ್ಚಿಕೊಂಡಿರ್ತೀನಿ, ಈ ತರದ ಇರಬಾರದು ಭಾವನೆ ಅಂತ ಹೇಳ್ತಕ್ಕಂತ ದೃಷ್ಟಿಯನ್ನು ತಂದುಕೊಂಡು ಅವರು ಯಾರು ಕಾಣದಂತೆ ಆ ಪಂಚವಟಿಯಲ್ಲಿ ಬಟ್ಟೆ ಬಿಚ್ಚಿದ ಮಾತ್ರವಲ್ಲದೇನೇ ಕೌಪೀರವನ್ನು ಕೂಡ ಬಿಚ್ಚಿ ಅವರು ಧ್ಯಾನ ಮಾಡ್ತಾರೆ. ತಾಯಿಯ ಮುಂದೆ ಮಗುವಿನಂತೆ ಇರಬೇಕು, ಯಾವುದೇ ಬಗೆಯ ಲಜ್ಜೆ ಇರಬಾರದು ಅಂತ. ಅಷ್ಟೇ ಅಲ್ಲ, ಅವರು ಪರಮಾಂಸಾವಸ್ಥೆಗೆ ಬಂದಾಗ ಒಬ್ಬ ಹುಡುಗ ಯುವಕ ಬಂದಿದ್ರೆ, ನೋಡ ನೀನು ಬೆತ್ತಲೆಯಾಗಿ ಈ ದೇವಸ್ಥಾನದಲ್ಲೆಲ್ಲ ಓಡಾಡಬಲ್ಲಿಯಾ, ನಾನು ಬೇಕಾದ್ರೂ ಓಡಾಡಬಲ್ಲೆ ಅಂತ ಹೇಳ್ತಾರೆ ಅವರು. ಆ ಯುವಕ ಹೇಳ್ತಾನೆ, ನಾನು ಓಡಾಡಬಲ್ಲೆ, ಆದ್ರೆ ನಿಮ್ಮೆದುರಿಗೆ ಮಾತ್ರ. ಕನಿಷ್ಠ ಪಕ್ಷ ಅವರ ಎದುರಿನಲ್ಲಿ ಅವನಿಗೆ ಆ ಮಾನದ ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದು, ಲಜ್ಜೆಯ ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದು ಹೊರಟು ಹೋಗಿದೆ. ಶ್ರೀರಾಮಕೃಷ್ಣರು ಆ ಗೋಪಿಕಾ ವಸ್ತ್ರಾಪಹರಣದ ಕುರಿತಾಗಿ ಒಂದು ವ್ಯಾಖ್ಯಾನ ಕೊಡ್ತಾರೆ. ಆ ಗೋಪಿಕಾ ಸ್ತ್ರೀಯರಲ್ಲಿ 7 ಪಾಶಗಳು ಕರಗಿ ಹೋಗಿದ್ದವು, ಆದರೂ ಒಂದು ಪಾಶ ಉಳಿದಿತ್ತು, ಲಜ್ಜೆ ಅಂತ ಹೇಳ್ತಕ್ಕಂಥದ್ದು, ಅದನ್ನು ಕೂಡ ಹೋಗಲಾಡಿಸಿ ಅವನು ಸ್ವೀಕರಿಸಿದ ಅಂತ. ದ್ವೇಷ, ಭಗವಂತನಂದು ಕೂಡ ದ್ವೇಷ ತಾಳ್ತಕ್ಕಂಥವರಿದ್ದಾರೆ, ಅದು ಒಂದು ಪಾಶ. ಮನುಷ್ಯ ಮನುಷ್ಯರಲ್ಲಿ ದ್ವೇಷ ಅಂತ ಹೇಳ್ತಕ್ಕಂಥದ್ದು ಕಂಡು ಬರ್ತದೆ, ಅದು ಒಂದು ಪಾಶ. ಮನುಷ್ಯರಲ್ಲಿ ಮನುಷ್ಯನೊಂದಿಗೆ ಮನುಷ್ಯ ದ್ವೇಷ ತಾಳಿದಾಗ ಅವನು ಅಪ್ರತ್ಯಕ್ಷವಾಗಿ ಪರಮಾತ್ಮನೊಂದಿಗೆ ದ್ವೇಷ ತಾಳಿದ್ದಾನೆ ಅಂತ ಅರ್ಥ. ಯಾಕೆಂತಂದ್ರೆ ಆ ಮನುಷ್ಯನಲ್ಲಿ ಇರ್ತಕ್ಕಂಥವನು ದೇವರೇ. ಇವನ ದ್ವೇಷದ ಜ್ವಾಲೆಯನ್ನ ಆ ಎದುರುಗಡೆ ಇರತಕ್ಕಂಥ ವ್ಯಕ್ತಿಯಲ್ಲಿರುವಂತಹ ಪರಮಾತ್ಮ ಗಮನಿಸ್ತಾನೆ. ಆ ವ್ಯಕ್ತಿ ಗಮನಿಸದೇ ಇರಬಹುದು, ಆ ವ್ಯಕ್ತಿಯ ಒಳಗಡೆ ಇರತಕ್ಕಂಥ ಪರಮಾತ್ಮ ಗಮನಿಸ್ತಾನೆ, ಇವನಲ್ಲಿ ಏನ್ ದ್ವೇಷಪ್ಪ, ಇವನ ಮುಂದೆ ನಾನೇನಾದರೂ ನಿಂತ್ಕೊಂಡ್ರೆ ನನ್ನನ್ನು ಕೂಡ ಸುಟ್ಟು ಬಿಟ್ಟ ಅನ್ನೋ ತನ್ನ ದ್ವೇಷ ಅಗ್ನಿಯಿಂದ. ದ್ವೇಷ ಅಂತ ಹೇಳತಕ್ಕಂಥದ್ದು ನಮ್ಮ ಹೃದಯದಿಂದ ಕಿತ್ತು ಹೋಗಬೇಕು. ಇನ್ನೊಂದು ಭಯ. ಭಗವಂತನೇ ನಮ್ಮ ಮೇಲೆ ಕರುಣೆಯಿಂದ ಏನೋ 4 ಜಪ ಮಾಡಿದ್ದಾರೆ ಅಂತ ಬಂದು ನಿಂತು ಬಿಟ್ರೆ ಇದು ಯಾವುದೋ ದೆವ್ವ ಬಂದಿರಬೇಕು ಅಂತ ಹೇಳ್ತಕ್ಕಂಥ ಭಯ ಉಂಟಾಗಿ ನಾವು ಓಡಿ ಹೋಗೋದಕ್ಕೆ ಸಾಧ್ಯ ಇದೆ. ಈ ಒಂದು ಭಯ ಅಂತ ಹೇಳ್ತಕ್ಕಂಥದ್ದು ಯೋಗದ ಕಾಲದಲ್ಲಿ ಬರುವಂತಹದ್ದಿದೆ, ಇದನ್ನೆಲ್ಲ ಕಾಣಲಾಗಿದೆ. ಆ ಭಯ ಕೂಡ ಇರಬಾರದು. ಜಾತಿ, ನಾನು ಇಂಥ ಬ್ರಾಹ್ಮಣ ಜಾತಿಯವನು ಅಂತನ್ನುವ ಭಾವ ಇದ್ರೆ ಸಾಕು, ಅವನಿಗೆ ಸಾಕ್ಷಾತ್ಕಾರ ಇಲ್ಲ. ದೇವರ ಎದುರಿನಲ್ಲಿ ಯಾವ ಜಾತಿ ಭೇದಕ್ಕೂ ಅವಕಾಶ ಇಲ್ಲ. ಕುಲ ಅದೊಂದು ಮದವನ್ನು ಕೊಡ್ತದೆ, ಮದ. ಕುಲ ನೋಡಿ ಹೆಣ್ಣು ತರಬೇಕು, ಲೌಕಿಕ ವ್ಯವಹಾರಕ್ಕೆ ಕುಲ ಬೇಕು. ಕುಲ ನೋಡಿ ಹೆಣ್ಣು ತಗೊಂಡು ಬರಬೇಕು ಅಂತ ಹೇಳ್ತಕ್ಕಂಥ ಮಾತು ಇದೆ, ನಿಜ. ಅದು ಕುಲಕ್ಕೆ ಅನುಸಾರವಾದಂತಹ ಬುದ್ಧಿ, ಗುಣ, ನಡತೆ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಕುಲ ನೋಡಿ ಹೆಣ್ಣು ತಗೊಂಡು ಬಾ ಅಂತ, ಹಾಗೆ ಕುಲ ನೋಡಿ ಗಂಡು ತಕೊಂಡು ಬಾ ಅಂತ ಕೂಡ ಸೇರಿಸ್ಕೊಳ್ಬೇಕು ನೀವು. ಈ ಕುಲ ಅಂತ ಹೇಳ್ತಕ್ಕಂಥದ್ದೆಲ್ಲ ಈ ಲೌಕಿಕ ಜೀವನಕ್ಕೆ ಬೇಕಾಗ್ತದೆ ವಿನಃ ಆಧ್ಯಾತ್ಮಿಕ ಜೀವನಕ್ಕೆ ಬೇಡ. ಭಗವಂತನ ಮುಂದೆ ಯಾವ ಕುಲವೂ ಇಲ್ಲ, ಎಲ್ಲ ಕುಲವೂ ಒಂದೇ. ಶೀಲ ಅಂದ್ರೆ, ಶೀಲ ಅಂದ್ರೆ ಇಲ್ಲಿ ಸಚ್ಚಾರಿತ್ರ್ಯ ಎಂಬ ಅರ್ಥ ಅಲ್ಲ, ನಡತೆಗಳು, ಅದು ಇದು ಆಚಾರಗಳು. ವಿಚಿತ್ರವಾದಂತಹ ವಿಶಿಷ್ಟವಾದಂತಹ ಆಚಾರಗಳನ್ನೇ ನಾವು ಪ್ರಧಾನ ಮಾಡಿಕೊಂಡು ದೇವರನ್ನು ಮರೆತು ಬಿಡ್ತೇವೆ. ಮಡಿವಂತಿಕೆ ಅವುಗಳೇ ಹೆಚ್ಚಾಗ್ಬಿಟ್ಟು ನಮಗೆ ದೇವರು ಮರ್ತೋಗ್ಬಿಡ್ತಾನೆ. ಶೋಕ, ಯಾರ ವಿಷಯದಲ್ಲೂ ಕೂಡ ನಾವು ಶೋಕಿಸುವಂತೆ ಇಲ್ಲ. ಆದರೆ ಈ ಶೋಕ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ರೂಢ ಮೂಲವಾಗಿದೆ. ಅಷ್ಟ ಪಾಶಗಳಲ್ಲಿ ಒಂದಾಗಿ ಅದು ನಮ್ಮಲ್ಲಿ ರೂಢ ಮೂಲವಾಗಿದೆ. ಈ ಶೋಕ ಅಂತ ಹೇಳ್ತಕ್ಕಂಥದ್ದು ಯಾವಾಗ ಉತ್ಪತ್ತಿ ಆಯಿತು ನಮ್ಮಲ್ಲಿ, ಓ ನಮ್ಮವರು ಅವರು, ಅಯ್ಯೋ ಹೋದ್ರಲ್ಲ ಅವನು ಮಗ ಹೋದ್ರೆ, ಆಗ್ಲೂ ಕೂಡ ಪುತ್ರ ಶೋಕ ಅಂತ ಹೇಳ್ತಾರೆ ಅದಕ್ಕೆ, ಅಯ್ಯೋ ಹೋದ್ನಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ದೇವರಲ್ಲಿ
ಯಾವಾಗ್ಲೂ ಇರ್ತಕ್ಕಂಥವ್ ನಿನ್ ಜೊತೆಲೇ ಇದ್ದಾನಲ್ಲ, ಅವನ ಬಗ್ಗೆ ಆ ದೇವರಿನ್ನೂ ಸಿಕ್ಕಲಿಲ್ವಲ್ಲ ಅಂತ ಅವನಿಗೆ ಶೋಕ ಇಲ್ಲ, ಮಗ ಹೋದ್ನಲ್ಲ ಅಂತ ಶೋಕ. ಇದೆಲ್ಲ ಆಧ್ಯಾತ್ಮಿಕ ಸಾಧಕರಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಬಾಕಿ ಉಳಿದವರಲ್ಲ ಶೋಕ ಮಾಡ್ಕೊಳ್ಳಿ ಪಾಪ, ಇಲ್ಲದ್ರೆ ಹೇಗೆ ಬರ್ತದೆ ಅದು? ಅವರೇನು ಆಧ್ಯಾತ್ಮಿಕ ವ್ಯಕ್ತಿಗಳಲ್ವಲ್ಲ. ಆದರೆ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಅನ್ಸ್ಕೊಳ್ಬೇಕಾದ್ರೆ ಈ ಶೋಕವನ್ನ ಅವನು ಮೊದಲು ದೂರದಲ್ಲಿ ಇಡಬೇಕು. ಇವುಗಳೆಲ್ಲವನ್ನೂ ಕೂಡ ಹೋಗಲಾಡಿಸ್ಕೊಳ್ಬಹುದಂತೆ ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಹೇಳ್ತಾರೆ. ಇನ್ನೊಂದಿದೆ ಕೊನೆಯ ಪಾಶ, ಮಾನ 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 ಅಂತ. ಮಾನ ಅಂದ್ರೆ ಅಳತೆ, ನಾನಿಷ್ಟು ಉದ್ದ ನಾನಿಷ್ಟ ಆಗಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ತಿಳ್ಕೊಂಡು ಹೇಳ್ತಿರ್ತಾರೆ. ಮಾನ ಮರ್ಯಾದೆ ಅದರ ಒಂದು ಗೀಳು ಪ್ರತಿಯೊಬ್ಬರಲ್ಲೂ ಕೂಡ ಎಷ್ಟು ಪ್ರಬಲವಾಗಿರುತ್ತದೆ. ಮನ್ನಣೆ, ಸ್ಥಾನಮಾನ, ಮನ್ನಣೆ ನಮ್ಮ ಜಗತ್ತಿನಲ್ಲಿ ಅದು ಎಷ್ಟು ಪ್ರಬಲವಾಗಿದೆ ಅದನ್ನ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿ ಅವರು ತುಂಬಾ ಸ್ವಾರಸ್ಯವಾಗಿ ಹೇಳ್ತಾರೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಅಲವು. ಮನ್ನಣೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದದ ಆತ್ಮವನೇ ಮಂಕುತಿಮ್ಮ. ಅನ್ನದ ಆತುರ, ಹೊಟ್ಟೆ ಅಂತ ಹೇಳತಕ್ಕಂಥದ್ದು ಈ ಜಗತ್ತಿನಲ್ಲಿ ಎಷ್ಟು ಪ್ರಧಾನ ಅಂತ ಎಲ್ರಿಗೂ ಗೊತ್ತಿದೆ. ಎರಡು ದಿನ ಊಟವಿಲ್ಲದೆ ಇದ್ರೆ ಜೀವ ಹೇಗೆ ಚಡಪಡಿಸ್ತಾ ಇರ್ತದೆ. ಆದರೆ ಅದಕ್ಕಿಂತ ಚಡಪಡಿಕೆ, ಹೆಚ್ಚಿನ ಚಡಪಡಿಕೆ ಚಿನ್ನ. ಹೊಟ್ಟೆ ಬಟ್ಟೆ ಕಟ್ಟಿಯಾದರೂ ಕೂಡ, ಹೊಟ್ಟೆಗೆ ಬಟ್ಟೆ ಕಟ್ಟಿಯಾದರೂ ಕೂಡ ಹಣ ಸಂಗ್ರಹಿಸಿ ಚಿನ್ನ ತಯಾರಿಸ್ಕೊಳ್ತಾರೆ ಮನುಷ್ಯ. ಅದನ್ನು ಹಾಕ್ಕೊಂಡು ನಾನೀಗ ಪರವಾಗಿಲ್ಲ. ಶ್ರೀರಾಮಕೃಷ್ಣ ಆ ಕತೆ ಹೇಳ್ತಾರಲ್ಲ, ಅವಳು ಬಡವಿ, ತಾನು ಎಲ್ಲರ ಮುಂದೆ ಒಬ್ಳು ಸಮಾನಸ್ಕಂದಳು, ಸರಿಯಾದ ವ್ಯಕ್ತಿ ಅಂತ ಅನಿಸ್ಕೊಳ್ಬೇಕು ಅಂತ ದೃಷ್ಟಿಯಿಂದ ಕೂಲಿನ ಹಾಲೆ ಮಾಡಿ ಹಣವನ್ನು ಶೇಖರಿಸಿ ಹೊಟ್ಟೆಗೆ ಬಟ್ಟೆ ಕೂಡ ಕಟ್ಟಿ ಸರಿಯಾಗಿ ಊಟ ಮಾಡದೇನೇನೆ ಅನ್ನದಾತುರವನ್ನೂ ಕೂಡ ಬದಿಗಿಟ್ಟು ಹಣವನ್ನು ಸಂಗ್ರಹಿಸಿ ಒಂದು ಜೊತೆ ಬಳೆಯನ್ನು ತಯಾರಿಸಿಕೊಳ್ಳಂತೆ. ಬಳೆ ಅದನ್ನ ಹಾಕ್ಕೊಂಡು ಎಲ್ಲರ ಮುಂದೆ ಓಡಾಡಿದ್ಲಂತೆ. ಅಲ್ಲಿ ಬಳೆ ಮಾತ್ರ ಚೆನ್ನಾಗಿರೋದು, ಸೀರೆಯೆಲ್ಲ ಅದೇ. ಅವಳು ಗುಡಿಸಲು ಯಥಾ ಪ್ರಕಾರ, ಅವಳು ಬಳೆನ ಯಾರು ನೋಡ್ತಾರೆ? ಯಾರು ನೋಡಲೇ ಇಲ್ಲ. ಎಷ್ಟು ಚೆನ್ನಾಗಿದೆ, ಎಲ್ಲಿ ಮಾಡಿಸಿದ್ರಿ, ಎಷ್ಟು ಖರ್ಚಾಯಿತು ಅಂತ ಯಾರು ಕೇಳಲೇ ಇಲ್ಲ. ಅಷ್ಟು ಕಷ್ಟಪಟ್ಟು ಹಣ ಸಂಗ್ರಹ ಮಾಡಿ ಬಳೆನ ಹಾಕೊಂಡು ಕೂಡ ಯಾರು ಕೇಳಲಿಲ್ವಲ್ಲ, ಎಂತಹ ಚಿನ್ನ ಮಾಡಿಸ್ಕೊಂಡಿದ್ದೀನಿ ನಾನು, ನನ್ನ ಕೈ ಕೂಡ ಚಿನ್ನದ ಹಾಗಾಗಿದೆ ಅಂತ ಅವಳಿಗೆ ಕಾಣಿಸ್ತಾ ಇದ್ದದಲ್ಲ, ಇನ್ನೊಬ್ರಿಗೆ ಕಾಣಿಸ್ತಾ ಇಲ್ವಲ್ಲ ಅಂತ ಚಿಂತೆಯಾಗಿ ಅವಳಿಗೆ ಏನ್ ಮಾಡೋದು, ಎಲ್ರಿಗೂ ಗೊತ್ತಾಗುವ ಹಾಗೆ ತಾನು ಬಳೆ ಹಾಕೊಂಡಿದ್ರೆ ಎಲ್ರಿಗೂ ಗೊತ್ತಾಗುವ ಹಾಗೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಮಾಡಿ ಒಂದಿನ ಒಂದು ಉಪಾಯ ಹೊಳಿತಂತೆ ಅವಳಿಗೆ. ತನ್ನ ಗುಡಿಸಲಿಗೆ ಬೆಂಕಿ ಕೊಟ್ಕೊಂಡ್ಬಿಟ್ಲು. ಧಗ ಧಗ ಉರಿತಿರುವಾಗ ಸುತ್ತಮುತ್ತಲು ಇರತಕ್ಕಂಥ ಜನ ಎಲ್ಲ ಬಂದು ಸೇರಿದ್ರು, ಸಹಾನುಭೂತಿ ತೋರಿದ್ರು. ಆ ಹೊತ್ತಿಗೆ ಇವಳು, ಶ್ರೀರಾಮಕೃಷ್ಣ ಹೇಳ್ತಾರೆ, ಇವಳು ಅಲ್ಲಿ ನಿಂತ್ಕೊಂಡು ಎರಡು ಕೈನೂ ಮೇಲ್ಗಡೆ ಹೀಗಿಟ್ಟು ಅಲ್ಲಾಡಿಸ್ತಾ, ಅಯ್ಯೋ ನನ್ನ ಮನೆ ಹೋಯ್ತು, ನನ್ನ ಮನೆ ಹೋಯ್ತು, ಎರಡೆಲ್ಲ ಸುಟ್ಟೋಯ್ತು, ಈಗ ಎರಡು ಬಳೆ ಮಾತ್ರ ಉಳಿದಿದೆ, ಇಲ್ಲಿ ನೋಡಿ ಇಲ್ಲಿ ನೋಡಿ ಎರಡು ಬಳೆ. ಚಿನ್ನದ ಆತುರ ಅಷ್ಟರ ಮಟ್ಟಿಗೆ ಇರ್ತದೆ. ಚಿನ್ನದ ಆತುರಕ್ಕಿಂತಲೂ ಹೆಚ್ಚಿನ ಇನ್ನೊಂದು ಆತುರ ಇದೆ, ಅದು ಹೆಣ್ಣು ಗಂಡು ಅಲವು. ಹೆಣ್ಣು ಗಂಡಿನ ಪರಸ್ಪರ ಆಕರ್ಷಣೆ ಅಂತ ಹೇಳ್ತಕ್ಕಂಥದ್ದು ಅನ್ನವನ್ನು ಮೀರಿ ಚಿನ್ನವನ್ನು ಮೀರಿ ನಿಂತಿರ್ತದೆ. ಬಾ ಹೋಗೋಣ, ತಂದೆ ತಾಯಿ ಒಪ್ಪದಿದ್ರೂ ಕೂಡ ಪರವಾಗಿಲ್ಲ, ಊಟಕ್ಕೆ ಇಳಿದಿದ್ರೂ ಪರವಾಗಿಲ್ಲ, ಬಾ ಹೋಗೋಣ, ಲವ್ ಮ್ಯಾರೇಜ್ ಆಯಿತು ಅಂತ ಹೇಳಿದ್ರೆ ಅವನು ಅವಳನ್ನು ಕಟ್ಕೊಂಡು ಹೊರಟೋಗ್ಬಿಡ್ತಾರೆ, ಇಬ್ರು ಹೊರಟೋಗ್ಬಿಡ್ತಾರೆ. ಊಟದ ಆಮೇಲೆ ಯೋಚನೆ ಮಾಡೋಣ, ಚಿನ್ನ ಗಿನ್ನ ಏನಿದ್ರೂ ಪರವಾಗಿಲ್ಲ, ನೀನೇ ನನ್ನ ಚಿನ್ನ. ನನಗೆ ನೀ ಚಿನ್ನ, ನಿನಗೆ ನಾ ಚಿನ್ನ, ಅಲ್ಲಿವರೆಗೆ ಅವ್ರ ಸಲ್ಲಾಪ ಹೋಗ್ತಾ ಇರ್ತದೆ. ಆದರೆ ಡಿವಿಜಿಯವರು ಮುಂದುವರಿಸ್ತಾರೆ, ಈ ಹೆಣ್ಣು ಗಂಡು ಅಲವಿಗಿಂತಲೂ ಹೆಚ್ಚಿನ ಇನ್ನೊಂದು ತೀಕ್ಷ್ಣತಮವಾದಂತಹ ದಾಹ ಬಾಯಾರಿಕೆ ಇದೆ. ಅದ್ಯಾವುದು ಅಂತಂದ್ರೆ ಮನ್ನಣೆಯ ದಾಹ.
ನನಗೆ ಗೌರವ ಕೊಡಬೇಕು, ನಾನೊಬ್ಬ ಸನ್ಮಾನಿತ ವ್ಯಕ್ತಿ ಆಗಬೇಕು ಸಮಾಜದಲ್ಲಿ ಅಂತ ಹೇಳ್ತಕ್ಕಂಥದ್ದು. ಇದು ಎಷ್ಟು ಪ್ರಬಲ, ಎಷ್ಟು ತೀವ್ರ ಅಂದ್ರೆ ತಿನ್ನುವುದಾದ ಆತ್ಮವನೇ, ತಾನು ಆತ್ಮ ಅನ್ನೋದನ್ನೇ ಮರೆತು ಬಿಡ್ತಾನೆ. ಆತ್ಮ ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದೇ ಹೊರಟೋಗ್ಬಿಡ್ತದೆ. ಹೀಗೆ ಆತ್ಮ ಅಂತ ಹೇಳ್ತಕ್ಕಂಥದ್ದು ನಾಶವಾಗ್ತದೆ. ಇವನ ಈ ಒಂದು ಹೊರಗಡೆಯ ತೋರಾಣಿಕೆ ಅಂತ ಹೇಳ್ತಕ್ಕಂಥದ್ದು, ತೋರಾಣಿಕೆ ವ್ಯಕ್ತಿಯೇ ಪ್ರಬಲವಾಗಿ ಬಿಡ್ತದೆ. ಈ ರೀತಿಯಲ್ಲಿ ಆತ್ಮನಾಶವಾಗಿ ಹೋಗ್ಬಿಡ್ತದೆ. ತಿನ್ನುವುದಾದ ಆತ್ಮವನ್ನೇ ಮಂಕುತಿಮ್ಮ. ಮನೆಯೊಳೋ, ಮಠದೊಳೋ, ಸಭೆಯೊಳೋ, ಸಂತೆಯೊಳೋ, ಕೊನೆಗೆ ಕಾಡೊಳು, ಮಸಾಣದೊಳು, ಮತ್ತೆಲ್ಲು ಗಣನೆಗೇರಲಿಕ್ಕೆಂದು ಜನ ತಪ್ಪಿಸಿ ತೊಳಲುವುದು ನೆನೆಯದ ಆತ್ಮದ ಸುಖವ ಮಂಕುತಿಮ್ಮ. ಮನೆಯೊಳು, ಮಠದೊಳು, ಸಭೆಯೊಳು, ಸಂತೆಯೊಳು, ಕೊನೆಗೆ ಕಾಡೊಳು, ಮಸಾಣದೊಳು, ಮತ್ತೆಲ್ಲು ಎಲ್ಲೆಲ್ಲೂ ಮನುಷ್ಯ ಜೀವಿ ಏನನ್ನು ಇಷ್ಟಪಡ್ತಾನೆ, ನಾನು ಯಾರು ಗೊತ್ತೋ ಅಂತ ಬಾಕಿ ಉಳಿದು ತಿಳ್ಕೊಳ್ಬೇಕು ಅಂತ ಇಷ್ಟಪಡ್ತಾನೆ. ಮನೆಯಲ್ಲೂ ಕೂಡ ನಾನೆಂಥವನು ಗೊತ್ತೋ ಅಂತ ಪ್ರತಿಯೊಬ್ಬರೂ ಕೂಡ ತನ್ನ ಒಂದು ಅಸ್ತಿತ್ವವನ್ನ ಎಲ್ಲರ ಮನದ ಮೇಲೆ ಬೇರೂರುವಂತೆ, ನಾಟುವಂತೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಮಠದೊಳು ಅಂತ ಹಾಕ್ಬಿಟ್ರು ನಮ್ಮ ಡಿ ವಿ ಜಿಯವರು. ಈ ಮಠದಲ್ಲೂ ಕೂಡ ಮನಾಭಿಮಾನದ ಪ್ರಜ್ಞೆ ಅಂತಿರ್ತಕ್ಕಂಥದ್ದು ಇರ್ತದಂತೆ. ಸನ್ಯಾಸಿಗಳಲ್ಲೂ ಕೂಡ ನೋಡಿ, ನನಗೆ ಗೌರವ ಕೊಡಬೇಕಾಗಿತ್ತು, ನಾನು ಅವರಿಗಿಂತ ದೊಡ್ಡವರು, ದೊಡ್ಡ ಸನ್ಯಾಸಿ ನಾನು, ನಾನು ಮೊದಲೇ ಸನ್ಯಾಸ ತಗೊಂಡವನು. ಒಂದ್ಸಲ ಒಬ್ಬ ಹಿರಿಯ ಸ್ವಾಮಿಗಳು ಅವರು, ನಾನು ಮಧ್ಯಾಹ್ನ ಅಲ್ಲಿ ದೇವಸ್ಥಾನದ ಎದುರುಗಡೆ ಇಬ್ರು ಹೋಗ್ತಾ ಇದ್ರು. ನಾನು ಚಿಕ್ಕವನು, ಅವರು ಹಿರಿಯರು, ಕಂಡ್ರೆ ಗೊತ್ತಾಗುತ್ತೆ ಅವರು ಕೂದಲು ಹಣ್ಣಾಗಿತ್ತು. ಆದರೆ ಬೆಂಗಳೂರು ಆಶ್ರಮದ ಭಕ್ತರು, ನನಗೆ ಚಿರಪರಿಚಿತರು, ನನ್ನ ಮೇಲೆ ಒಳ್ಳೆ ಭಾವನೆಯನ್ನು ತಾಳಿದವರು. ಆದ್ರಿಂದ ಸಹಜವಾಗಿ ಅವರು ಮೊದಲು ನನಗೆ ನಮಸ್ಕಾರ ಮಾಡೋದಕ್ಕೆ ಬಂದರು. ಆಗ ನಾನು ಅವರಿಗೆ ಹೇಳಿದೆ, ನೋಡಿ ಅವರು ದೊಡ್ಡವರು, ಮೊದಲು ಅವರಿಗೆ ನಮಸ್ಕಾರ ಸಲ್ಲಬೇಕು, ನಮಸ್ಕಾರ ಮಾಡಿ ಅಂತ ಹೇಳಿದೆ. ಆಗ ಆ ಸ್ವಾಮಿಗಳು ಹೇಳಿದ್ರು, ಅಯ್ಯೋ ಅದೇನು ತೊಂದರೆ ಇಲ್ಲ, ತುಳಸಿ ಗಿಡ ದೊಡ್ಡದಾದ್ರೆ ಏನು, ಚಿಕ್ಕದಾದ್ರೆ ಏನು ಅಂತಂದ್ಬಿಟ್ರು. ಅವರು ಹೇಳಿ ಆಗಲೇ 10-15 ವರ್ಷ ಕಳೆದೋಯ್ತು. ಎಲ್ಲೋ ಹೀಗೆ ದಾರಿ ಮೇಲೆ ಹೋಗ್ತಿರುವಾಗ ಹೇಳಿದಂತಹ ಮಾತು. ಆದ್ರೆ ನನ್ನ ಮನಸ್ಸಲ್ಲಿ ಅದು ಎಷ್ಟು ಆಳವಾಗಿ ನಾಡಿತು ಅಂತ ಹೇಳಿದ್ರೆ, ನಿಜಕ್ಕೂ ಅವರು ಹಿರಿಯ ಸ್ವಾಮಿಗಳಾಗ್ಬಿಟ್ರು ನನ್ನ ಮನಸ್ಸಲ್ಲಿ. ಯಾತಕ್ಕೆ ಅಂತಂದ್ರೆ, ಆ ಹಿರಿ ಕಿರಿಯ ಭೇದವನ್ನ ಅವರು ಮನಸ್ಸಿನಿಂದ ಹೋಗಲು ಆಡಿಸಿಕೊಂಡು, ತುಳಸಿ ಗಿಡ ದೊಡ್ಡದಾದ್ರೇನು ಚಿಕ್ಕದಾದ್ರೇನು ಪವಿತ್ರತೆಯಲ್ಲಿ ಎರಡೂ ಒಂದೇ ಅಂತ ಹೇಳತಕ್ಕಂಥ ದೃಷ್ಟಿಯಿಂದ ಅಲ್ಲಿ ನಮಸ್ಕಾರ ಮಾಡಿದ್ರೆ ಪರವಾಗಿಲ್ಲ ಅನ್ನೋ ಮಾತನ್ನು ಅವ್ರು ಹೇಳಬೇಕಾದ್ರೆ, ಈ ಮನೋಭಾವ ಬೆಳೆಯಿತು ಅಂತ ಹೇಳಿದ್ರೆ ಅಲ್ಲಿ ಆ ಮಾನದ ಪ್ರಶ್ನೆ ಅಂತಿರತಕ್ಕಂಥದ್ದು ಹೋಗಿದೆ ಅಂತ ಅರ್ಥ. ಆದರೆ ಸಾಮಾನ್ಯವಾಗಿ ಹೋಗ್ತಕ್ಕಂಥದ್ದಲ್ಲ. ಅದು ಎಲ್ಲಿವರೆಗಿರ್ತದೆ? ಎಲ್ಲ ಮಠದಲ್ಲೂ ಕೂಡ ಇರ್ತದಂತೆ, ಸಭೆಯಲ್ಲೂ ಕೂಡ. ನಾನೆಲ್ಲಿ ಕೂತ್ಕೊಳ್ಬೇಕು ಅಂತ, ಮುಂದ್ಗಡೆ ಕೂತ್ಕೊಳ್ಬೇಕು, ಬಗ್ಲೆ ಸೀಟಲ್ಲಿ ಕೂತ್ಕೊಳ್ಬೇಕು, ಎಲ್ಲಿ ಅಂತಂದ್ಬಿಟ್ಟು. ಸಭೆಯೊಳು, ಸಂತೆಯೊಳು, ಸಂತೆಯಲ್ಲಿ ಯಾರನ್ನ ಯಾರು ಕೇಳ್ತಾರೆ? ಅಂಥದ್ದರಲ್ಲೂ ಕೂಡ, ಏ ನಾನೊಬ್ಬ ಇಲ್ಲಿದ್ದೀನಿ ಅಂತ ಹೇಳಿ, ಮುಂಡಾಸ ಇರೋರು ಮುಂಡಾಸ ಎತ್ತಿ ಎತ್ತಿ ಇಡ್ತಕ್ಕಂಥದ್ದು, ಮೀಸೆ ಇರೋರು ಮೀಸೆ ತಿರುಗಿಸಿ ತಿರುಗಿಸಿ ನಾನೊಬ್ಬ ಇಲ್ಲಿದ್ದೆ ಅಂತ ತೋರಿಸ್ಕೊಳ್ತಕ್ಕಂಥದ್ದು. ಕೊನೆಗೆ ಕಾಡೋಳು, ಕಾಡಿನಲ್ಲೂ ಕೂಡ ತಾನೊಬ್ಬ ವ್ಯಕ್ತಿಯ ತೊಡ್ತಕ್ಕಂಥದ್ದನ್ನ ತೋರುಪಡಿಸುವುದಕ್ಕೆ ಅದೇನೇನು ಬೇಕೋ ಅದೆಲ್ಲ ಮಾಡ್ಕೊಳ್ತಾನಂತೆ. ಅಷ್ಟು ಅಲ್ಲದೇನೆ ಮಶಣ ಅಂದ್ರೆ ಸ್ಮಶಾನ, ಸ್ಮಶಾನದಲ್ಲೂ ಕೂಡ ಈ ಮಾನಾಭಿಮಾನ ತಿಳಿತಕ್ಕಂಥದ್ದು ಹೋಗಿರೋದಿಲ್ಲ. ಮನುಷ್ಯ ತಾನೊಬ್ಬ ಗಣ್ಯ ವ್ಯಕ್ತಿ ಅಂತ ತೋರಿಸಿಕೊಳ್ಳೋದಕ್ಕಾಗಿ ಎಷ್ಟು ತಪಿಸ್ತಾ ಇದ್ದಾನೆ. ಅದು ಏನ್ ಮಾಡ್ತದಂತೆ, ನೆನೆಯದು ಆತ್ಮದ ಸುಖವ. ಅದು ತಾನು ಆತ್ಮ, ಆತ್ಮ ಆನಂದ ಸ್ವರೂಪಿ, ಆತ್ಮದ ಅನುಭವ ಆಯಿತು ಅಂತ ಹೇಳಿದ್ರೆ ಬಾಕಿ ಉಳಿದವುಗಳೆಲ್ಲವೂ ಕೂಡ ಕ್ಷುಲ್ಲಕವಾಗಿ ಕಾಣಿಸ್ತವೆ ಅಂತನ್ನುವ ಈ ಒಂದು ಬುದ್ಧಿಯನ್ನ ಹೋಗಲಾಡಿಸಿಬಿಡುತ್ತದೆ ಈ ಮಾನ ಅಂತ ಹೇಳ್ತಕ್ಕಂಥದ್ದು. ಎಂತಹ ಬಂಧನ ಅಂತ ನಮಗೀಗ ಅರಿವಾಗ್ತದೆ. ಶ್ರೀರಾಮಕೃಷ್ಣ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಹೀಗೆ
ಅಷ್ಟ ಪಾಶಗಳು ಮನುಷ್ಯನನ್ನ ಬಂಧಿಸಿವೆ, ಎಂಟು ಸ್ಕ್ರೂ ಮಳೆಗಳು ಹೊಡೆದಂತೆ. ಆಗ ಆ ಭಕ್ತ ಒಬ್ಬ ಕೇಳ್ತಾನೆ, ಮಹಾಶಯರೇ ನಮಗೆ ಆಶೀರ್ವಾದ ಮಾಡಿ ಅಂದ್ರೆ ಹೋಗಿ ಬರ್ತೀನಿ ಅಂತ ಹೇಳೋ ದೃಷ್ಟಿಯಿಂದ ಆತ ಹೇಳಿದ್ದಲ್ಲ. ಈ ಅಷ್ಟಪಾಶಗಳು ಇಷ್ಟೊಂದು ಬಲಿಷ್ಠವಾಗಿ ಕಟ್ಟಿ ಹಾಕಿವಿಯಲ್ಲ, ಇನ್ನು ಅವರ ಆಶೀರ್ವಾದ ಮಾಡಿದ್ರೆ ಮಾತ್ರ ತಾನೇ ಇವುಗಳು ಹೋಗುದು. ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಇವನ್ನು ನಿರ್ಮೂಲ ಮಾಡಲಾಗುವುದಿಲ್ಲ ಗುರುವಿನ ಬಲವಿಲ್ಲದೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಹೇಳ್ತಾರೆ ಆಶೀರ್ವಾದ ಮಾಡಿ ಹಾಗಾದ್ರೆ ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ಎಲ್ಲರ ಆಂತರ್ಯದಲ್ಲೂ ಭಗವಂತನಿದ್ದಾನೆ, ಆದ್ರೆ ಗ್ಯಾಸ್ ಕಂಪನಿಗೆ ಅರ್ಜಿ ಹಾಕಿಕೊಳ್ಬೇಕು, ನಿಮ್ಮ ಮನೆಗೆ ಗ್ಯಾಸ್ ಸರಬರಾಜ್ ಆಗಿಬಿಡ್ತದೆ. ಈ ವಚನವೇದವನ್ನು ಅಧ್ಯಯನ ಮಾಡುವಾಗ ಎಷ್ಟು ಕಷ್ಟ ಆಗ್ತದೆ ಅಂತನ್ನೋದಕ್ಕೆ, ಯಾವುದೋ ಮಾತಿಗೆ ಯಾವ್ದಾವುದೋ ಶಬ್ದಗಳು ಯಾವ್ದಾವುದೋ ವಾಕ್ಯಗಳು ಬರ್ತಾ ಇರುತ್ತವೆ. ಅವನೇನು ಹೇಳ್ತಾನೆ, ನಮ್ಗೆ ಆಶೀರ್ವಾದ ಮಾಡಿ ಅಂತ. ಶ್ರೀರಾಮಕೃಷ್ಣ ಯಾವುದು ಹೇಳಿದ್ರು, ಎಂಟು ಪಾಶಗಳಿಂದ ಕಟ್ಟಲ್ಪಟ್ಟಿದ್ದಾನೆ ಅಂತ ಹೇಳಿದಕ್ಕೆ ಇವನು ಆಶೀರ್ವಾದ ಮಾಡಿ ಅಂತ ಹೇಳಿದ್ರು. ಅದಕ್ಕೇನು ಅರ್ಥ, ಅವನು ಹಾಕಿ ಕೇಳೋದಕ್ಕೇನು ಕಾರಣ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅವನೇನೋ ಹಾಕಿ ಕೇಳ್ದ, ಅದು ಅರ್ಥ ಆಯ್ತು. ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲರ ಅಂತರದಲ್ಲೂ ಭಗವಂತ ಇದ್ದಾನೆ, ಆಶೀರ್ವಾದ ಮಾಡಿ ಸ್ವಾಮಿ ಅಂತ ಹೇಳಿದ್ರೆ ಅಂತರದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದ್ರೆ ಅದು ಏನು ಸಂಬಂಧ ಆಗ್ತದೆ? ನಿನ್ನ ಒಳಗಡೆ ಇರತಕ್ಕಂಥ ಭಗವಂತ ನಿನಗೆ ಆಶೀರ್ವಾದ ಮಾಡ್ತಾನೆ ಅಂತನೋ ವಾಕ್ಯವನ್ನು ಸಂಪೂರ್ಣ ಮಾಡಿ ಹೇಳದ್ಬೇಡ್ವೆ, ವ್ಯಾಕರಣಬದ್ಧವಾಗಿ ಹೇಳದ್ಬೇಡ್ವೆ. ಆದರೆ ಶ್ರೀರಾಮಕೃಷ್ಣ ಮಾತಿನ ಸಂದರ್ಭದಲ್ಲಿ ಹೇಳ್ತಾರೆ, ಇಲ್ಲಿ ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದಾರೆ, ಅದರಿಂದ ಈ ವ್ಯಾಕರಣ ಎಲ್ಲ ಅಲ್ಲಿ ತುಂಬಿಕೊಳ್ಳುತ್ತದೆ. ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಹೆಚ್ಚಿನ ಇದನ್ನೆಲ್ಲ. ಎಲ್ಲರ ಆಂತರದಲ್ಲಿಯೂ ಭಗವಂತನ ಇದ್ದಾನೆ ಅಂತ ಹೇಳಿದ್ರೆ ನಿನ್ನ ಆಂತರದಲ್ಲೂ ಕೂಡ ಭಗವಂತ ಇದ್ದಾನೆ, ಅವನು ಆಶೀರ್ವಾದ ಮಾಡತಕ್ಕಂಥವನು, ಅವನನ್ನು ಕೇಳ್ಕೋ ಅಂತ. ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಯಾರಾದರೂ ಸಾಧುಗಳು ಸಿಕ್ಕಿದ್ರೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತಕ್ಕಂಥದ್ದು, ನನ್ನಲ್ಲಿ ಏನೂ ಅಹಂಕಾರ ಬರದಂತೆ ಮಾಡಿ, ನನ್ನಲ್ಲಿ ಏನು ಕೆಟ್ಟ ಭಾವನೆ ಬರದಂತೆ ಮಾಡಿ ಅಂತೆಲ್ಲ ಕೇಳ್ಕೊಳ್ತಕ್ಕಂಥದ್ದು ಒಂದು ಲೋಕಾರೂಢಿ ಆಗಿಬಿಟ್ಟಿದೆ ಅಂತನ್ನುವಷ್ಟರ ಮಟ್ಟಿಗೆ ಅದು ಬೆಳ್ಕೊಂಡು ಬಂದಿದೆ ಈಗ. ಅದಕ್ಕೆ ನಾನು ಹೇಳ್ತಿರ್ತೇನೆ ಯಾವಾಗಲೂ, ನೀವು ಆಶೀರ್ವಾದ ಕೇಳಬೇಕು ಅಂತಿಲ್ವೇ ಇಲ್ಲ, ನಾವು ಯಾವ ಥರ ಇರಬೇಕು ಆ ಥರ ಇದ್ಬಿಟ್ರೆ ಆಯಿತು, ಆಶೀರ್ವಾದ ಹರ್ಕೊಂಡು ಬಂದೇ ಬರ್ತದೆ. ಋಷಿಮುನಿಗಳ ಆಶೀರ್ವಾದ, ಪರಮಾತ್ಮನ ಆಶೀರ್ವಾದ ಅಂತ ಹೇಳ್ತಕ್ಕಂಥ ಅದು ಸುಮ್ಮನೆ ಹರಿದುಕೊಂಡು ಬರ್ತಾ ಇದೆ. ನಮ್ಮ ಅಹಂಕಾರವೇ ಅದಕ್ಕೆ ಅಡ್ಡವಾಗಿ ನಿಂತಿದೆ, ಅಹಂಕಾರವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಿಡ್ತಾ ಇತ್ತು, ತನ್ನಷ್ಟಕ್ಕೆ ಅದು ಹರ್ಕೊಂಡು ಬರ್ತದೆ ಅಂತ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಅವರವರ ಅಂತರದಲ್ಲಿ ಭಗವಂತ ಇದ್ದಾನೆ ಅಂತ. ಭಗವಂತ ಅವನು ನಮ್ಮ ಮನಸ್ಸಿನ ಒಳಮನಸ್ಸಿನ ಒಳಮನಸ್ಸಿನ ಅತ್ಯಂತ ಒಳಮನಸ್ಸನ್ನು ನೋಡಬಲ್ಲಂಥವನು. ನಮ್ಮ ಅಷ್ಟಮದ ಅಂತ ಹೇಳ್ತಕ್ಕಂಥ ಅದು ಅಷ್ಟಪಾಶ ಅಂತ ಹೋಗಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾವೇನೋ ಬಹಿರಂಗವಾಗಿ ಹೇಳಬಹುದು, ಆದರೆ ಆಂತರ್ಯದಲ್ಲಿ ಅಂತರದ ಅಂತರದೊಳಗೆ ಆ ಆಸೆ ಎಲ್ಲ ಅವನಿಗಿರಬಹುದು. ಆದ್ರಿಂದ ಇವನು ಎಷ್ಟೇ ಅವನು ಆತರ ಕೇಳಿದ್ರು ಕೂಡ ಈಡೇರದೆ ಹೋಗುತ್ತದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಆ ಅಂತರ್ಯಾಮಿಯ ಕಡೆಗೆ ಅವನ ಗಮನವನ್ನು ಸೆಳೀತಾರೆ, ತನ್ನ ಮೂಲಕ ನಮ್ಮೆಲ್ಲರ ಗಮನವನ್ನು ಸೆಳೀತಾರೆ. ನಮ್ಮೊಳಗಡೆ ಇರತಕ್ಕಂಥ ಅಂತರ್ಯಾಮಿಗೆ ನಾವು ಉತ್ತರ ಕೊಡೋದಕ್ಕೆ ಸಿದ್ಧರಾಗಿರಬೇಕು. ಮನವರಿಯದ ಕಳ್ಳತನವಿಲ್ಲವಲ್ಲ, ಬಿಡು ಬಿಡು ಬಾಹ್ಯದೊಳು ಡಂಬವ. ನಮ್ಮ ಅಂತರಂಗಕ್ಕೆ ನಾವು ಮೋಸ ಮಾಡೋದಕ್ಕೆ ಸಾಧ್ಯವಿಲ್ವಲ್ಲ, ಆದ್ರಿಂದ ನಮ್ಮ ಅಂತರ್ಯಾಮಿಗೆ ನಾವು ಹೇಳಬೇಕಿದ್ದನ್ನ, ನಮಗಿದ್ದಕ್ಕೆ ನಿಜಕ್ಕೂ ಬೇಡ, ಹೇ ಭಗವಂತ ನೀನು ಒಳಗಡೆನೇ ಇದೆಯಾ, ಖಂಡಿತ ಹೋಗಲಾಡಿಸಬೇಕು ಅಂತ ಅವನ್ನು ಕೇಳ್ಕೊಳ್ಬೇಕು. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾರೆ, ಗ್ಯಾಸ್ ಕಂಪನಿಗೆ ಅರ್ಜಿ ಹಾಕಿಕೊಳ್ಬೇಕು, ನಿಮ್ಮ ಮನೆಗೆ ಗ್ಯಾಸ್ ಸರಬರಾಜ್ ಆಗಿಬಿಡ್ತದೆ ಅಂತ. ಸರಬರಾಜ್ ಆಗೋದು ಗ್ಯಾಸ್ ಕಂಪನಿಗೆ ಅರ್ಜಿ ಹಾಕಿಕೊಳ್ಳದಂತೆ ಗ್ಯಾಸ್ ಸರಬರಾಜ್ ಆಗುತ್ತಂತೆ, ಸರಬರಾಜ್ ಆಗೋದು ಒದಗಿಸಿ ಕೊಡ್ತಾರಂತೆ. ಇದೇನರ್ಥ ಅಂದ್ರೆ ಗ್ಯಾಸ್ ಸಿಲಿಂಡರ್ ಬರುತ್ತೆ ಅಂತ. ಈಗ ಗ್ಯಾಸ್ ಸಿಲಿಂಡರ್ ಬರ್ತಾ ಇದೆ, ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ. ಆ ಗ್ಯಾಸ್ ಕಂಪನಿ ಇದೆಯೋ ಅಲ್ಲಿಂದ ಈ ನಲ್ಲಿ ನೀರು ಬರೋದಕ್ಕೋಸ್ಕರ ನಲ್ಲಿಗಳು ಹೇಗೆ ವಾಟರ್ ಟ್ಯಾಂಕ್ನಿಂದ ನಮ್ಮ ಮನೆಗಳಿಗೆಲ್ಲ ಕನೆಕ್ಟ್ ಆಗಿ ಬರುತ್ತವೋ ಸೇರ್ಕೊಂಡು ಬರುತ್ತವೋ, ಅದೇ ರೀತಿಯಲ್ಲಿ ಗ್ಯಾಸ್ ಕಂಪನಿಯಿಂದ ಪೈಪ್ ಲೈನ್ಗಳು ಬರ್ತಾ ಇದ್ವು. ಅವನು ಅಲ್ಲಿ ಪೈಪ್ ಲೈನ್ ಹಾಕೊಡ್ತಾನೆ, ಅಲ್ಲಿಂದ ಗ್ಯಾಸ್ ಬಿಡ್ತಾನೆ, ಇವರು ಉಪಯೋಗಿಸ್ಕೊಳ್ಬಹುದು. ಅವನಿಗೆ ಮೊದಲು ಅರ್ಜಿ ಹಾಕಬೇಕು,
ಆಗ ಅವನು ತಿರುಗಿಸ್ತಾನೆ, ಇತ್ತ ಕಡೆಗೆ ಗ್ಯಾಸ್ ಬರುತ್ತದೆ. ಹಾಗೆ ಶಕ್ತಿ ಅಂತ ಹೇಳ್ತಕ್ಕಂಥದ್ದು, ಭಕ್ತಿ ಅಂತ ಹೇಳ್ತಕ್ಕಂಥದ್ದು ಅದು ಪರಮಾತ್ಮನಿಂದ ಬರಬೇಕಾದ್ದು. ಅದನ್ನು ನಾವು ಪರಮಾತ್ಮನಿಂದಲೇ ಪಡೆಯಬೇಕು, ಅಲ್ಲಿ ಅರ್ಜಿ ಹಾಕಬೇಕು. ವ್ಯಾಕುಲನಾಗಿ ಪ್ರಾರ್ಥನೆ ಮಾಡಬೇಕು ಮಾತ್ರ. ತಾಯಿಗೆ ಮಕ್ಕಳ ಮೇಲಿರುವ ಆಕರ್ಷಣೆ, ಪತಿವ್ರತೆಗೆ ಪತಿಯ ಮೇಲಿರುವ ಆಕರ್ಷಣೆ, ಪ್ರಪಂಚದ ಮೇಲಿರುವ ಆಕರ್ಷಣೆ, ಈ ಮೂರನ್ನು ಏಕೀಕರಿಸಿ ಭಗವಂತನ ಕಡೆಗೆ ತಿರುಗಿಸುವುದಾದರೆ ಆಗ ಆತನ ದರ್ಶನ ದೊರೆತು ಬಿಡುತ್ತದೆ, ಆಗ ಆತನ ಆಶೀರ್ವಾದ ಕೃಪೆ ದೊರೆತು ಬಿಡುತ್ತದೆ ಅಂತ ಮೂರು ಬಗೆಯ ಆಕರ್ಷಣೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಒಂದನೇದು ತಾಯಿಗೆ ಮಕ್ಕಳ ಮೇಲಿರುವಂತಹ ಆಕರ್ಷಣೆ, ನಮಗೆಲ್ಲ ಪ್ರಸಿದ್ಧವಾದ ಲೋಕ ಪ್ರಸಿದ್ಧವಾದ್ದು. ಪತಿವ್ರತೆಗೆ ಪತಿಯ ಮೇಲಿರುವ ಆಕರ್ಷಣೆ ಅಂತ ಹೇಳಿಬಿಟ್ರು. ಸುಮ್ಮನೆ ಸತಿಗೆ ಪತಿಯ ಮೇಲಿರುವ ಆಕರ್ಷಣೆ ಅಂತ ಹೇಳಲಿಲ್ಲ ಅವರು. ತಾತ್ಪರ್ಯ ಏನು ಅಂತಂದ್ರೆ, ಎಲ್ಲಾ ಸತಿಯರಿಗೂ ತಮ್ಮ ಪತಿಯ ಮೇಲೆ ಸಮಾನವಾದ ಆಕರ್ಷಣೆ, ತೀವ್ರವಾದ ಆಕರ್ಷಣೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಅನ್ನೋದು ಅವ್ರಿಗೆ ಹೇಗೋ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಣ. ಪತಿವ್ರತೆ ಆದ್ರೆ ಪತಿಯೇ ತನ್ನ ಸರ್ವಸ್ವ ತಿಳ್ತಕ್ಕಂಥ ವ್ರತವನ್ನ ತೊಟ್ಟವಳು, ಆದ್ರಿಂದ ಪತಿಯ ಕುರಿತಾಗಿ ಅವಳ ಮನಸ್ಸೆಲ್ಲ ಆ ಕಡೆಗೆ ಹರಿದೋಗ್ತಾ ಇರುತ್ತೆ. ಆ ಒಂದು ಆಕರ್ಷಣೆ ಬೇಕು, ಜೊತೆಯಲ್ಲಿ ಪ್ರಾಪಂಚಿಕನಿಗೆ ಪ್ರಪಂಚದ ಮೇಲಿನ ಸುಖ ಏನಿದೆಯೋ ಅದನ್ನು ಅನುಭವಿಸುವ ವಿಷಯದಲ್ಲಿ ತುಂಬಾ ತೀವ್ರತೆ ಇರುತ್ತದೆ. ಯಾವುದನ್ನು ಹೇಗೆ ಹೇಗೆ ಅನುಭವಿಸಿ ಏನು, ಹೇಗೆ ದುಡ್ಡು ಮಾಡಿ ಏನು, ಹೇಗೆ ಆ ಭೋಗವನ್ನು ಅನುಭವಿಸಿ ಏನು ಅಂತ ಹೇಳ್ತಕ್ಕಂತಹ ಒಂದು ವ್ಯಾಕುಲತೆ ಇರುತ್ತೆ. ಈ ಮೂರು ವ್ಯಾಕುಲತೆಯು ಕೂಡ ಬೇರೆ ಬೇರೆ, ಅವು ಮೂರನ್ನು ಸೇರಿಸಬೇಕು, ಒಟ್ಟಿಗೆ ಸೇರಿಸಬೇಕಂತೆ. ಹಾಗಿರುವಾಗ ಆ ವ್ಯಾಕುಲತೆ ಯಾವ ರೀತಿ ಇರಬಹುದು ಅಂತ, ವ್ಯಾಕುಲತೆ ಅಂದ್ರೆ ಏನು, ವ್ಯಾಕುಲತೆ ಅಂದ್ರೆ ಏನು ಅಂತ ಬಹಳ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಇದು. ಆ ಮೂರು ವ್ಯಾಕುಲತೆಯನ್ನು ನಾವು ಸೇರಿಸಿಕೊಳ್ಬೇಕು. ಮೊದಲನೇದಾಗಿ ಆ ತಾಯಿಗೆ ಮಕ್ಕಳ ಮೇಲೆ ಇರತಕ್ಕಂತಹ ವ್ಯಾಕುಲತೆಯನ್ನು ನಾವು ಸ್ವಲ್ಪ ನೋಡಬೇಕು. ಹಾಗೆ ಪತಿವೃತ್ತಿಯಾದಂತಹ ಸ್ತ್ರೀಗೆ ತನ್ನ ಪತಿಯ ಮೇಲೆ ಇರತಕ್ಕಂತಹ ವ್ಯಾಕುಲತೆಯನ್ನ ಆಕರ್ಷಣೆಯನ್ನ ನೋಡಬೇಕು. ಹಾಗೆ ಲೋಭಿಗೆ ಪ್ರಾಪಂಚಿಕರಿಗೆ ತನ್ನ ಭೋಗ ವಸ್ತುವಿನ ಮೇಲೆ ಇರತಕ್ಕಂತಹ ಆಸಕ್ತಿಯನ್ನ ಆಕರ್ಷಣೆಯನ್ನ ನೋಡಬೇಕು. ಆಗ ನಮಗೆ ಆ ಆಕರ್ಷಣೆಯ ಪರಿಚಯವಾಗ್ತದೆ, ಮತ್ತು ನಮ್ಮಲ್ಲೇ ಇತ್ತು ಅಂತಂದ್ರೂ ಕೂಡ ಅದನ್ನ ನಾವು ನೋಡ್ಕೊಳ್ಬಹುದು. ನೀವು ಅಲ್ಲಿ ಇಲ್ಲಿ ಹೋಗ್ಬೇಕಾಗಿಲ್ಲ ಆಗ, ಆದ್ರೆ ಅವರವ್ರದ್ದು ಅವರವ್ರಿಗೆ ಕಾಣುವುದಿಲ್ಲ, ಅದಕ್ಕೋಸ್ಕರ ಇನ್ನೊಬ್ಬರದ್ದು ನೋಡ್ಕೊಂಡ್ರಾಯ್ತು. ಹೀಗೆ ಈ ಮೂರು ಆಕರ್ಷಣೆಯನ್ನ ಸೇರಿಸಿ ಭಗವಂತನ ಕಡೆಗೆ ಅದನ್ನು ಹರಿಸಬೇಕಂತೆ. ಹೇ ಭಗವಂತ ಅಂತ ಎಂಥ ಅದ್ಭುತವಾದ ಉಪಾಯವನ್ನು ಹೇಳ್ಕೊಟ್ಟಿದ್ದಾರೆ. ಇದನ್ನ ನಾವು ನಮ್ಮ ಜೀವನದಲ್ಲಿ ಉಪಯೋಗಿಸಿಕೊಂಡು ಕೃತಾರ್ಥನಾಗೋಣ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಮಾತನ್ನ ಮುಗಿಸ್ತೇನೆ. ಮುಂದಿನದನ್ನ ಶ್ರೀ ರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.